गुरुभ्यो नमः हरि ओं आदमौलिपर्यत गुराम आकृति स्मरे तेना सिं मनोरथा जन्माशन्मयातितरतचाथे तो स्वभिघन स्वराट तेने ब्रह्मयादिक मुख्यती मुख्यंति सूरय तेजो वारी मृद सदा यदा निरस्तुहक सत्यं परम धीमह नरसिंह अखिल अज्ञानतध्वादिवाक जयतमित्ञान सुखशक्तिपयोनिधि अभ्रमं भंगरहितजडं विमल सदा आनंदतीर्थमुम भजेतापत्रपहम पूज्याय राघवेन्द्रा सत्यधर्मरतायता कलवृक्षा नमता कामधे नए सत्याकजोत्थान पंचाश्वर्षपूजका सत्य प्रमोदतीर्थार नौमिन्याय सुधार स्वस्थ्यस्वशेषता अज्ञानतिम्छेदुद्धिंपत्दायक विज्ञानमल शात विजयाख्य गुर भजे ಭಕ್ತಿ ಸುಧಾ ವೀಕ್ಷಕರಿಗೆ ಅಭಿನಂದನೆಗಳು ಹಿಂದಿನ ಸಂಚಿಕೆಯಲ್ಲಿ ನರಸಿಂಹದೇವರ ವಿಶೇಷವಾದ ಪ್ರಾದುರ್ಭಾವವಾದಂತಹ ದಿವಸ ನರಸಿಂಹ ಜಯಂತಿ ತತ್ಪ್ರಯುಕ್ತವಾಗಿ ಭಾಗವತ ಸಪ್ತಮಸ್ಕಂದದಲ್ಲಿ ಹೇಳಿರುವಂತಹ ನರಸಿಂಹದೇವರ ಮಹಿಮೆಯನ್ನು ನಾವು ಕೇಳ್ತಾ ಇದ್ವಿ ಪ್ರಹ್ಲಾದರಾಜರು ಎಲ್ಲ ದೈತ್ಯ ಬಾಲಕರನ್ನು ಕೂಡಿಸಿಕೊಂಡು ಅದ್ಭುತವಾದ ಉಪದೇಶವನ್ನು ಪ್ರಾರಂಭ ಮಾಡಿದರು ಸಣ್ಣ ವಯಸ್ಸಿನಲ್ಲೇ ನಾವು ಸಂಸ್ಕಾರವನ್ನು ಪಡಿಬೇಕು ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ಮನುಷ್ಯ ಜನ್ಮ ಬರೋದು ತುಂಬ ಕಷ್ಟ ತದಪಿ ಅಧ್ರುವಂ ಅರ್ಥದಂ ಅದು ಬಂದಿದೆ ಅಂತ ನಾವು ಉಪೇಕ್ಷೆ ಮಾಡೋ ಹಾಗಿಲ್ಲ ಅದು ಯಾವಾಗ ಬೇಕಾದರೂ ತೀರಿ ಹೋಗಬಹುದು ಮನುಷ್ಯನಿಗೆ ಆಯುಷ್ಯ ಗ್ಯಾರಂಟಿ ಇಲ್ಲ ಆದ್ದರಿಂದ ನೀವೆಲ್ಲರೂ ಸಾಧನೆಯನ್ನು ಆದಷ್ಟು ಬೇಗ ಮಾಡಿ ಅಂಥೇಳಿ ತುಂಬ ಸುಂದರವಾದ ಮಾತುಗಳನ್ನು ಆಡ್ಯಾರೆ ಪ್ರಾಯ ಹೀಗೆ ಹೇಳಿದ ಕೂಡಲೇ ನಾವೆಲ್ಲ ಕೇಳೋದುಂಟು ಎಲ್ಲರೂ ನೀವಾದಷ್ಟು ಬೇಗ ಸಾಧನೆಯನ್ನು ಶುರು ಮಾಡಿ ಎಂದಾಗ ಈಗ ಯಾಕೆ ಅಷ್ಟು ಅರ್ಜೆಂಟು ಮನುಷ್ಯ ಸುಖವನ್ನು ಪಡಬೇಕು ಸುಖ ಪಡಬೇಕಾದರೆ ಒಂದಿಷ್ಟು ಸುಖ ಸಾಮಗ್ರಿಗಳು ಬೇಕು ಸುಖ ಸಾಮಗ್ರಿಗಳು ಬೇಕು ಅಂದರೆ ಅನಿವಾರ್ಯವಾಗಿ ಅವನಿಗೆ ಹಣ ಹಣದ ಅನಿವಾರ್ಯತೆ ಇರುತ್ತೆ ಹಣ ಸಂಪಾದನೆ ಮಾಡಬೇಕು ಅಂದರೆ ಸಣ್ಣ ವಯಸ್ಸಿನಲ್ಲಿ ಅಧ್ಯಯನವನ್ನು ಚೆನ್ನಾಗಿ ಮಾಡಿ ಅವನಿಗೆ ಯಾವುದೋ ಒಂದು ಕೆಲಸವೋ ಅಥವಾ ಸ್ವಯಂ ತಾನೇ ಬಿಸ್ನೆಸ್ಸೋ ಯಾವುದೋ ಒಂದು ರೀತಿಯಲ್ಲಿ ಹಣ ಸಂಪಾದನೆ ಮಾಡಿ ಸುಖ ಸಾಮಗ್ರಿಗಳನ್ನೆಲ್ಲ ತಂದುಕೊಂಡು ಸುಖವನ್ನು ಪಟ್ಟು ತಾರುಣ್ಯದಲ್ಲಿ ವೃದ್ಧಾಪ್ಯದಲ್ಲಿ ನಾರಾಯಣ ಕೃಷ್ಣ ಅನ್ನೋದು ಬಿಟ್ಟು ನೀವು ಸಣ್ಣ ವಯಸ್ಸಿನಿಂದ ಕಣ್ಣು ಬಿಡುವ ಮಕ್ಕಳಿಗೆ ಸಂಸ್ಕಾರ ಧರ್ಮ ಕರ್ಮ ಇದೆಲ್ಲ ಹೇಳ್ತೀರಿ ಇದು ಬೇಕಾ ಸ್ವಲ್ಪ ಅತಿರೇಕ ಆಗಲಿಲ್ವಾ ಅನ್ನುವ ಪ್ರಶ್ನೆ ಬರುತ್ತೆ ಇವತ್ತು ಅದೇ ಪ್ರಶ್ನೆಯೇ ಇದೆ ಅದಕ್ಕೆ ಪ್ರಹ್ಲಾದರಾಜರಂತಾರೆ ಇದು ವಾಸ್ತವ ಸಂಗತಿ ನೀನು ಸುಖ ಪಟ್ಕೋ ಪಡ್ತೇನೆ ಅಂದರೆ ಆಗೋದಿಲ್ಲ ದೇವರು ನಿನ್ನನ್ನು ಸುಖವಾಗಿ ಇಡಬೇಕು ಅಂತ ಅಂದ್ಕೊಳ್ಬೇಕು ದೇವರು ಸುಖವಾಗಿ ನನ್ನನ್ನು ಇಡಬೇಕು ಅಂತ ಯಾಕೆ ಅಂದ್ಕೊಳ್ತಾನೆ ಅವನ ಸೋದರ ಮಾವನ ಮಗ ಅಲ್ಲ ಅಥವಾ ಯಾವುದೋ ಹೆಣ್ಣು ಕೊಟ್ಟ ಮಾವನಲ್ಲ ದೇವರು ನನ್ನನ್ನು ಸುಖವಾಗಿ ಇಡಬೇಕು ಅಂತ ಅವನು ಅಂದುಕೊಳ್ಳಬೇಕಾದರೆ ನನ್ನ ಪ್ರಾಚೀನ ಕರ್ಮ ಸುಖ ಇರಬೇಕು ಹಿಂದೆ ನಾನು ಪುಣ್ಯ ಗಳಿಸಿದರೆ ಈ ಜನ್ಮದಲ್ಲಿ ಪುಣ್ಯವನ್ನು ನಾನು ಡ್ರಾ ಮಾಡಬಹುದು ನಾನು ಡ್ರಾ ಮಾಡೋದಿಲ್ಲ ದೇವರು ಅದಕ್ಕೆ ವ್ಯವಸ್ಥಿತವಾದ ಸುಖವನ್ನು ಕೊಡ್ತಾನೆ ನಾನು ಪುಣ್ಯವನ್ನೇ ಗಳಿಸಿಲ್ಲ ಅಂತಾದರೆ ಕಷ್ಟಪಡಲೇಬೇಕು ಸೊ ನಮಗೊಂದು ಭ್ರಮೆ ಇದೆ ಪದಾರ್ಥಗಳಿಂದ ಸುಖ ಇದೆ ಅಂತ ಪದಾರ್ಥಗಳಿಂದ ಖಂಡಿತ ಇಲ್ಲ ಅದು ಸುಖ ಸಾಧನ ಅಷ್ಟೇ ಸುಖ ನೀನು ಪಡಬೇಕು ನಿದ್ದೆಯನ್ನು ನಾವು ಮಾಡಬೇಕಾದ್ರೆ ಪರಿಕರಗಳು ಬೇಕು ಹಾಸಿಗೆ ಬೇಕು ಮಂಚ ಬೇಕು ಆ ಹಾಸಿಗೆ ತುಂಬ ಮೆತ್ತಗೆ ಇರಬೇಕು ಆದರೆ ನಿದ್ದೆಯನ್ನೇ ನೀನೇ ಮಾಡಬೇಕು ಹಾಗೆ ಸುಖಮೈಂದ್ರೇಯಕಂ ದೈತ್ಯ ದೇಹಯೋಗೇನ ದೇಹಿನಾಂ ಸರ್ವತ್ರ ಲಭ್ಯತೆ ದೈವಾತ್ ಯಥಾದುಃಖಂ ಅಯತ್ನತಃ ಒಂದು ರೀತಿಯಲ್ಲಿ ಪ್ರಹ್ಲಾದರಾಜರ ಮಾತು ನೋಡಿದ್ರೆ ಸುಖಕ್ಕಾಗಿ ಪ್ರಯತ್ನವನ್ನು ಮಾಡಬೇಡಿ ಅಲ್ಲ ಮಾಡದೇ ಇದ್ದರೆ ಸುಖ ಬರೋದು ಹೇಗೆ ಅಂತ ಪ್ರಶ್ನೆ ಬರುತ್ತಲ್ಲ ಅದಕ್ಕೊಂದು ಕೌಂಟರ್ ಆಗಿ ಉತ್ತರ ಕೊಡ್ತಾರೆ ಯಥಾದುಃಖಂ ಅಯತ್ನತಃ ದುಃಖಕ್ಕಾಗಿ ಪ್ರಯತ್ನ ಪಟ್ಟಿದ್ಯಾ ಪ್ರಾಯ ನಮ್ಮ ನಿಮ್ಮ ಜೀವನದಲ್ಲಿ ನಾವು ಖಂಡಿತ ಖಂಡಿತ ನನಗೆ ದುಃಖ ಬರಲಿ ಅಂತ ಬಯಸೋದೂ ಇಲ್ಲ ದುಃಖ ಬಂದದ್ದಕ್ಕೆ ಸಂತೋಷ ಪಡೋದೂ ಇಲ್ಲ ನಾನು ನೀವು ಹೋಗಲಿ ಪ್ರಾಯ ಪ್ರಪಂಚದಲ್ಲಿ ಎಲ್ಲರೂ ಸುಖಮೇವ ಮೇಸ್ಯ ಸುಖ ಮಾತ್ರ ಇರಲಿ ಅಂತಾರೆ ಎಲ್ಲೋ ಕುಂತಿಯಂತಹ ಮಹಾನುಭಾವಗಳು ಒಬ್ಬರೋ ಇಬ್ಬರೋ ದುಃಖವನ್ನು ಕೇಳಿ ಪಡೆದರು ಕೊಟ್ನೋ ಬಿಟ್ನೋ ಅದು ಬೇರೆ ವಿಷಯ ಅಂತೂ ನನಗೆ ದುಃಖ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡಿದ್ದಾರೆ ವಿಪದ ಸಂತೋನ ಸಂತೋನಶ್ವತೆ ಅಂತ ಕೃಷ್ಣನನ್ನು ಪ್ರಾರ್ಥನೆ ಮಾಡಿದ್ದು ಆದರೆ ನಾವು ದುಃಖವನ್ನು ಬಯಸೋದಿಲ್ಲಲ್ಲ ಅದಕ್ಕೆ ದುಃಖವನ್ನು ನಾವು ಅಪ್ರಯತ್ನವಾಗಿ ಹೇಗೆ ಪಡೀತೇವೋ ನಮ್ಮ ಪ್ರಯತ್ನ ಇಲ್ಲದೆ ಹಾಗೆ ಅದು ಯಾಕೆ ದುಃಖ ಬಂತು ಗೊತ್ತಾ ನನ್ನ ಪಾಲಿನ ಕೆಟ್ಟ ಕರ್ಮದ ಫೈಲ್ ಓಪನ್ ಆಗಿತ್ತು ಅದಕ್ಕೆ ದುಃಖಪಟ್ಟೆ ಕೊಡುವ ದೇವರಿಗೆ ನನ್ನ ಅಡ್ರೆಸ್ಸು ಗೊತ್ತು ನಾನು ಎಲ್ಲಿದ್ದರೂ ನನ್ನ ಪಾಲಿನ ಸುಖವನ್ನು ದುಃಖವನ್ನು ಅವಶ್ಯವಾಗಿ ಉಣಿಸ್ತಾನೆ ನಮ್ಮ ವಿಜಯರಾಯರು ಅದೇ ಅಂತಾರೆ ಅವರು ಎರಡನ್ನೂ ತಮ್ಮ ಜೀವನದಲ್ಲಿ ಅನುಭವಿಸಿದ ಮಹಾನುಭಾವರು ಬಡತನದ ಬೇಗೆಯಿಂದ ಬೆಂದು ಕಂಡ ಕಂಡ ಮನೆಗೆ ಕೈಚಾಚಿ ಬೇಡೋರು ಒಂದು ರೂಪಾಯಿ ಹುಟ್ಟುತ್ತಾ ಇರಲಿಲ್ಲ ಮುಂದೆ ಅವರು ಭಗವಂತನ ಅನುಗ್ರಹಕ್ಕೆ ಪಾತ್ರರಾದ ಮೇಲೆ ಅವರ ಮನೆ ಬಾಗಿಲಿಗೆ ಕ್ಯೂ ಹಚ್ಚಿ ನಿಂತು ಕೊಟ್ಟು ಹೋಗೋರಂತೆ ಮನೆ ಮನೆ ತಿರುಗಿದರೆ ಕಾಸು ಪುಟ್ಟದೆ ಸುಮ್ಮನೆ ಚಾಲ್ವರಿದು ಬಳಲಿದೆನೋ ಹಣವನ್ನು ದ್ರವ್ಯಗಳು ಎಲ್ಲಿದ್ದಲ್ಲಿಗೆ ತಾನೇ ತನಗೆ ಪ್ರಾಪುತಿ ನೋಡೋ ಜಿಯಾ ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ ಎನ್ನ ಪುಣ್ಯಗಳಿಂದ ಈ ಪರಿಯುಂಟೇನೋ ನಿನ್ನದೇ ಸಕಲ ಸಂಪತ್ತು ಹಾಗಾಗಿ ಕೇವಲ ಸುಖಕ್ಕಾಗಿಯೇನು ಸಂಕಲ್ಪ ಮಾಡಿ ಜೀವನವನ್ನು ಪ್ರಾರಂಭ ಮಾಡಬೇಡಿ ಅವನು ಹೇಗಿಡ್ತಾನೋ ಹಾಗೆ ಇರ್ತೇನೆ ನನಗೆ ದೇವರು ಕೆಲವು ಸಿಲೆಬಸ್ಸನ್ನು ಕೊಟ್ಟಿಯಾನೆ ಇದನ್ನು ಮಾಡು ಇದನ್ನು ಮಾಡಿದರೆ ನಿನ್ನ ಜನ್ಮ ಸಾರ್ಥಕ ಅಂತ ಅದನ್ನು ನಾವು ಮಾಡಿಕೊಂಡು ಹೋಗುವ ಕೊಡುವ ದೇವರಿಗೆ ನಾನು ಎಷ್ಟರ ಮಟ್ಟಿಗೆ ಸರಿಯಾಗಿ ಮಾಡಿದ್ದೇನೆ ಬಿಟ್ಟಿದ್ದೇನೆ ಗೊತ್ತು ನನ್ನ ಕರ್ತವ್ಯ ಕರ್ಮವನ್ನು ಮಾಡಿದಾಗ ಖಂಡಿತ ದೇವರು ಮೋಸ ಮಾಡೋದಿಲ್ಲ ಇದು ಪ್ರಹ್ಲಾದರಾಜರ ಮಾತು ಸಾರ್ವಕಾಲಿಕವಾಗಿ ಸತ್ಯ ಸಂಗತಿ ಇದು ಸಾರ್ವಕಾಲಿಕವಾದ ಮಾತು ಎಲ್ಲರಿಗೂ ಇದು ಅಪ್ಲೈ ಆಗುವ ಮಾತು ಅವರಂತಾರೆ ನಮ್ಮ ಜೀವನದಲ್ಲಿ ಒಂದು ನೂರು ವರ್ಷ ಆಯುಷ್ಯ ಅಂತ ಇಟ್ಕೊಳ್ಳುವ ನೂರು ವರ್ಷ ಬದುಕೋದು ಕಷ್ಟ ಇದೆ ಇವತ್ತಿನ ಪರಿಸರದಲ್ಲಿ ಪುಂಸೋ ವರ್ಷ ಸಂಖ್ಯಾಯುಹು ಅದರಲ್ಲಿ ಅರ್ಧ ಭಾಗ ನಿದ್ದೆಯಲ್ಲಿ ಹೋಗಿಬಿಡುತ್ತೆ ರಾತ್ರಿ ಮಲಗಿ ಬೆಳಗ್ಗೆ ಹೇಳ್ತೇವೆ ಇನ್ನು ವೃದ್ಧಸ ಬಾಲ್ಯೇ ಕೌಮಾರೈ ಕ್ರೀಡತೋ ಯಾತಿವಿಂಶತಿ ಬಾಲ್ಯ ಕೌಮಾರೈಿ ಮುಗ್ಧಸ್ಯ ಬಾಲ್ಯ ಕೌಮಾರೈ ಮುಗ್ಧತೆ ಬಾಲ್ಯಾವಸ್ಥೆಯಲ್ಲಿ ಮುಗ್ಧರಾಗಿ ಇರ್ತೇವೆ ಆಮೇಲೆ ಇನ್ನು ಕುಮಾರಾವಸ್ಥೆ ಅಂತ ಅದು ಒಂದು ಅವಸ್ಥೆ ಒಂಬತ್ತು ವರ್ಷದವರೆಗೂ ಕ್ರೀಡತೋ ಯಾತಿವಿಂಶತಿ ಪ್ರಾಯ ಇಪ್ಪತ್ತು ವರ್ಷ ಆಟ ಆಡುವುದರಲ್ಲಿ ಕಳೀತೇವೆ ನಮ್ಮ ಜೀವನದಲ್ಲಿ ಜರಯಾಗ್ರಸ್ತ ದೇಹಸ್ಯ ಮುಪ್ಪಡರಿದ ದೇಹದಲ್ಲಿ ನಾವೇನು ಮಾಡಲಿಕ್ಕಾಗುವುದಿಲ್ಲ ಎಂಬತ್ತು ವರ್ಷ ಆದ ಮೇಲೆ ಕಿವಿ ಕೇಳಿಸ್ಬೋದು ಕೇಳಿಸ್ದೇ ಇರಬಹುದು ಕಣ್ಣು ಕಾಣಿಸ್ಬೋದು ಕಾಣಿಸ್ದೇ ಇರಬಹುದು ಎಂಬತ್ತು ವರ್ಷ ಆದ ಮೇಲೆ ನಾನು ಬದುಕಿದ್ದೇನೆ ಅನ್ನೋದೇ ದೊಡ್ಡ ವಿಷಯ ಆಗ ನಾನು ಏನೇನೋ ಮಾಡ್ತೇನೆ ಸಾಧ್ಯ ಇಲ್ಲ ಆಗ ಮನೆಯಲ್ಲಿ ಬಾಯಿ ಮುಚ್ಕೊಂಡು ಇದ್ದರೆ ಸಾಕು ಅಂತ ಮನೆಯವರು ಬಯಸ್ತಾರೆ ಹಾಗಾದರೆ ನನ್ನ ಜೀವನದಲ್ಲಿ ನೂರು ವರ್ಷ ಅಂತ ಇಟ್ಕೊಂಡ್ರೆ ಇಪ್ಪತ್ತು ವರ್ಷ ಬಾಲ್ಯಾವಸ್ಥೆಯಲ್ಲಿ ಹೋಯಿತು ಇಪ್ಪತ್ತು ವರ್ಷ ವೃದ್ಧಾಪ್ಯದಲ್ಲಿ ಹೋಯಿತು ಉಳಿದದ್ದು ಅರವತ್ತು ವರ್ಷ ಆ ಅರುವತ್ತು ವರ್ಷದಲ್ಲಿ ಮೂವತ್ತು ವರ್ಷ ನಿದ್ದೆಗಾಗಿ ನಾನು ತೆಗೆದೆ ಅಂದರೆ ಅರ್ಧ ಭಾಗ ಉಳಿದದ್ದು ಮೂವತ್ತೇ ವರ್ಷ ನೋಡಿ ನಮಗೆ ತುಂಬ ಆಯುಷ್ಯ ಇದೆ ಇನ್ನೂ ಸಣ್ಣ ವಯಸ್ಸು ಅಂದ್ಕೊಳ್ತಾ ಇರ್ತೇವೆ ಸಾಧ್ಯ ಇಲ್ಲ ಅಂತ ನಮಗೆ ಅದನ್ನು ನಿರೂಪಣೆ ಮಾಡಿ ತೋರಿಸ್ತಾರೆ ಇಲ್ಲ ಆಗ ನಾನು ಮಾಡಬಹುದಲ್ಲ ಮೂವತ್ತು ವರ್ಷ ಅದಸ್ ಅದಕ್ಕೆ ಪ್ರಹ್ಲಾದರಾಜರು ಅದಕ್ಕೂ ನಾನಾ ತರಹದ ತೊಂದರೆಗಳಿದ್ದಾವಪ್ಪ ದೂರ ಪೂರೇಣ ಕಾಮೇನ ಮೋಹೇನ ಚ ಬಲಿಯಸ ಮನುಷ್ಯನಿಗೆ ತುಂಬಲಾರದ ಆಸೆಯಂತೆ ಬಯಕೆ ತುಂಬ ಹೆಚ್ಚು ತುಂಬಲಾರದ ಆ ಬಯಕೆಯನ್ನು ತುಂಬಿಸುವ ಸಲುವಾಗಿ ಮಾಡಬಾರದ ಕೆಲಸವನ್ನು ಮಾಡ್ತೇವೆ ಹಾಗಾಗಿ ನನಗೆ ಆಯುಷ್ಯ ಸಾಕಾಗುವುದಿಲ್ಲ ಇಷ್ಟು ದೊರಕಿದರೆ ಮತ್ತಷ್ಟು ಬೇಕೆಂಬಾಸೆ ಅಷ್ಟು ದೊರಕಿದರೆ ಇನ್ನಷ್ಟು ಬೇಕೆಂಬಾಸೆ ಕಷ್ಟ ಬೇಡೆಂಬಾಸೆ ಕಡು ಸುಖವ ಕಾಂಬಾಸೆ ನಷ್ಟ ಜೀವನದಾಸೆ ಪುರಂದರ ವಿಠಲ ಭಿನ್ನಹಕೇಬ ಇಲ್ಲ ಬೈಯ ಬೇಡುವ ಎಲಿಜಿಬಿಲಿಟಿನೇ ಇಲ್ಲ ಅಂತಾರೆ ಎಷ್ಟು ಕೊಟ್ಟರು ಇನ್ನೂ ಬೇಕು ಅನ್ನೋ ಭಾವನೆ ಇದೆ ವಿನಃ ಸಾಕು ಅನ್ನುವ ಅಲಂಬುದ್ಧಿ ಬರಲಿಲ್ಲ ಇದು ಮನುಷ್ಯನ ದೌರ್ಬಲ್ಯ ಸರಿ ನಾವು ಧರ್ಮಾಚರಣೆಯನ್ನು ಧರ್ಮಪತ್ನಿ ಬಂದ ಮೇಲೆ ಮಾಡ್ತೇವೆ ಅಂದರೆ ಪ್ರಹ್ಲಾದರಾಜರಂತಾರೆ ಇಲ್ಲ ಆಗುವುದಿಲ್ಲ ಕಥಂ ಪ್ರಿಯಾಯ ಅನುಕಂಪಿತಾಯ ಸಂಗಂ ರಹಸ್ಯಂ ರುಚಿರಾಂಶ್ಚ ಮಂತ್ರಾನ್ ಇದು ನನ್ನನ್ನೇ ಬೈದಂತೆ ಇದೆ ಪ್ರತಿಯೊಬ್ಬ ಮನುಷ್ಯ ಮುಟ್ಟಿಕೊಂಡು ನೋಡುವಂತೆ ಇದೆ ಅವರು ಹೇಳೋದೇನು ಗೊತ್ತಾ ಮದುವೆ ಆದಾಗ ನಿನಗೆ ಅವಳು ತುಂಬ ಬೇಕಾದವಳಾಗ್ತಾಳೆ ಹೆಂಡತಿ ಖಂಡಿತ ಹೇಳುವ ಆಚಾರ್ಯರಿಗೆ ಕೇಳುವವರಿಗೆ ಎಲ್ಲರಿಗೂ ಈ ತರಹದ ಸಮಸ್ಯೆಗಳಿದ್ದಾವೆ ಕಥಂ ಪ್ರಿಯ ಸಂಗಂ ರಹಸ್ಯಂ ರುಚಿರಾಂಶ್ಚ ಮಂತ್ರಾನ್ ಸುಹುಸುತಸ್ನೇಹ ಶಿಶೂ ಕಲಾಕ್ಷರಾಂ ಅನುರಕ್ತ ಚಿತ್ತ ಏನಾಗತ್ತೆ ರಹಸ್ಯವಾಗಿ ಆಡುವ ಮಾತುಗಳು ಸರಸ ಸಲ್ಲಾಪಗಳು ಎಂತಹ ಮನುಷ್ಯನನ್ನಾದರೂ ಆಕರ್ಷಣೆಗೆ ಒಳಗೆ ಮಾಡಿಬಿಡತ್ತೆ ಇಲ್ಲ ಒಂದು ಎರಡು ಮೂರು ವರ್ಷ ಆಮೇಲೆ ಸ್ವಲ್ಪ ಕಡಿಮೆ ಆಗಿರುತ್ತೆ ನಾನು ಸಾಧನೆಯನ್ನು ಮಾಡಬಹುದು ಚೂರು ವೈರಾಗ್ಯ ಬಂದಿರತ್ತಲ್ವಾ ಪ್ರಹ್ಲಾದರಾಜರಂತಾರೆ ಪ್ರೀತಿಯ ಪ್ಲೇಸ್ಮೆಂಟ್ ಬೇರೆ ಕಡೆ ಆಗಿರತ್ತಪ್ಪ ಒಂದು ಮಗು ಆಗಿರತ್ತೋ ಅದರ ಮೇಲೆ ದೇವರು ತುಂಬ ಮೋಹವನ್ನು ತಂದೆ ತಾಯಿಗಳಿಗೆ ಹಾಕಿಬಿಡ್ತಾನೆ ಇಲ್ಲ ಅವರು ಕಲಾಕ್ಷರಾಣ ಅನುರಕ್ತ ಚಿತ್ತ ಅವರ ಕಲಭಾಷೆ ಅವರ ತೊದಲು ನುಡಿಯನ್ನು ಕೇಳಿ ತುಂಬ ಆನಂದ ಪಡ್ತೇವೆ ಅವರು ಏನು ಆಡ್ತಾರೆ ಅನ್ನೋದು ನಮಗೆ ಯಾವುದೂ ಅರ್ಥ ಆಗೋದಿಲ್ಲ ಏನೇನೋ ಊಹೆಯನ್ನು ಮಾಡ್ತೇವೆ ಅದು ಆಡಿದ್ದಕ್ಕೆಲ್ಲ ಯಾವ ಅವತಾರವೋ ಏನೋ ನಮ್ಮ ಮಗು ಅದು ಪಂಚಾಮೃತ ಸೂಕ್ತವನ್ನು ಹೇಳತ್ತೆ ಮತ್ತೊಂದು ಹೇಳತ್ತೆ ಎಲ್ಲಿ ಪಂಚಾಮೃತ ಸೂಕ್ತ ಹೇಳೋದು ಎಂಟು ತಿಂಗಳಿಗೆ ಪಂಚಾಮೃತ ಕೂಡಿದ್ರೆ ಸಾಕಾಗಿರತ್ತೆ ಅದು ಯಾವುದೋ ಅಪ್ಪು ಅಂತ ಅಂದ ಕೂಡಲೇ ಇವನು ಆಪ್ಯ ಎಸ್ವ ಸಮೇತತೆ ಅಂತ ಪಂಚಾಮೃತ ಸೂಕ್ತದ ಪ್ರಾರಂಭವನ್ನು ಹೇಳೋದು ಸೊ ನಮ್ಮ ನಿಮ್ಮ ಜೀವನದಲ್ಲಿ ಅದು ಆಡೋದೊಂದು ನಾವು ತಿಳಿಯೋದೊಂದು ಇಲ್ಲ ಅವರೆಲ್ಲ ಮೇಲೆ ಇಲ್ಲ ನೀನು ದೂರಕ್ಕೆ ಮದುವೆ ಮಾಡಿಕೊಡ್ತೀವಿ ಅವರಲ್ಲಿ ಸುಖವಾಗಿದೆ ಇದೇನೆ ಅಂತ ಹೇಳಿದ್ರು ನಾವಿಲ್ಲಿ ಅವರ ಚಿಂತೆಯನ್ನು ಮಾಡ್ತಾ ಕೂತಿರ್ತೀವಿ ಇಷ್ಟೇ ನಮ್ಮ ಜೀವನದಲ್ಲಿ ಆಗೋದು ಪುರಂದರದಾಸರು ಇಷ್ಟನ್ನೆಲ್ಲ ಒಂದು ಪುಟ್ಟ ಕೃತಿಯಲ್ಲೇ ಹೇಳ್ತಾರೆ ನೀನು ಏನು ಮಹಾ ದೊಡ್ಡ ಸಾಧನೆಯನ್ನು ಮಾಡಿದೆ ಅಂತ ಬೆಂತಟ್ಕೊಳ್ತೀವಿ ದೊಡ್ಡ ಮನೆಯ ಕಟ್ಟಿ ಅದರಲ್ಲಿ ಮಡದಿಯ ತಂದಿಟ್ಟಿ ಆಕೆಗೆ ಒಂದು ಕೂಸನು ಕೊಟ್ಟಿ ಅದರ ಮೇಲೆ ನೀನು ಮನಸ ಯತರ ಕಟಿ ಒಂದಿನ ಹೋಗ್ತಿದಿ ಲಟಿಪಟಿ ಬರುವಾಗ ಏನ್ ತಂದೆ ಬರುತ್ತಾನೆ ಎಲ್ಲಾನು ನನ್ನದೆಂದಿ ಕರಿಯಮಧೂತರು ಕಾಲ್ಪಿಡಿದಳವಾಗ ಕಣ್ಕಣ್ ಬಾಯ್ ಬಾಯ್ ಬಿಡುತ್ತಲಿದ್ದಿ ಯತರ ಕಟಿಪೀಠೀ ಸಂಸಾರ ಬಲು ಕೊಟ್ಟಿ ಅದರಲ್ಲಿ ಬಿದ್ದೇಹೆ ಕಾಲ್ ಕಟ್ಟಿ ಕಂಸಾರಿ ಪುರಂದರ ವಿಠಲರಾಯನ ಧ್ಯಾನವ ಮಾಡದೆ ಮರೆತು ಬಿಟ್ಟಿ ಯತರ ಕಟಿಪಿಟಿ ಇಷ್ಟೇ ನನ್ನ ಜೀವನದ ಸಾಧನೆ ಅಂತ ಅಂತಾರೆ ನಮ್ಮನ್ನೆಲ್ಲ ರೇಷ್ಮೆ ಹುಳಕ್ಕೆ ಹೋಲಿಸ್ತಾರೆ ರೇಷ್ಮೆ ಹುಳು ತನ್ನ ಪಾಡಿಗೆ ತಾನು ಓಡಾಡಿಕೊಂಡಿರೋದು ಬಿಟ್ಟು ತನ್ನ ಸುತ್ತಲೂ ಒಂದು ಬಲೆಯನ್ನು ನೈಕೋಮತ್ತೆ ಕಕೂನ್ ಅಂತ ಅದನ್ನು ಆಂಗ್ಲ ಭಾಷೆಯಲ್ಲಿ ಅಂತಾರಲ್ಲ ಯಾವಾಗ ಆ ರೇಷ್ಮೆ ಗೂಡನ್ನು ಕಟ್ಟಿಕೊಳ್ಳತ್ತೆ ಅದು ತನ್ನ ಮರಣವನ್ನು ತಾನೇ ಹತ್ತಿರ ತಂದುಕೊಳ್ಳತ್ತೆ ಅದು ಗೂಡು ದೊಡ್ಡದಾಗ್ತಾ ಹಾಗೆ ಅದನ್ನು ಬಿಸಿ ನೀರಿಗೆ ಹಾಕಿ ರೇಷ್ಮೆಯನ್ನು ತೆಗಿತಾರೆ ಹುಳ ಸತ್ತು ಹೋಗುತ್ತೆ ನಾವೆಲ್ಲರೂ ಬೇಡದ ಯಾವುದೇ ಆಬೋದೋ ಬಾಂಧವ್ಯವನ್ನು ನಮದು ಅಂದ್ಕೊಂಡು ನಾನು ಏನು ಮಾಡಬೇಕೋ ಅದನ್ನು ಮಾಡದೆ ಕೆಲಸಕ್ಕೆ ಬಾರದ ಕೆಲಸವನ್ನು ಮಾಡಿಕೊಂಡು ನನ್ನ ಸಮಯ ಇಲ್ಲ ಅಂತ ಅಂದ್ಕೊಂಡಿರ್ತೇವಂತೆ ಔಪಸ್ಥೆಜ ಕ್ವಂ ಬಹುಮನ್ಯಮಾನ ಮತ್ತು ಇದರ ಮೇಲೆ ಸ್ತ್ರೀ ಸಂಗಾದಿಗಳನ್ನು ಅಥವಾ ನನ್ನ ನಾಲಿಗೆಯ ಚಾಪಲ್ಯವನ್ನು ತೀರಿಸಿಕೊಂಡಾಗ ಇದು ದೊಡ್ಡ ಸಾಧನೆ ಅಂಥೇಳಿ ನಮ್ಮೆಲ್ಲ ಆಯುಷ್ಯವನ್ನು ಹಾಳು ಮಾಡಿಕೊಳ್ತೇವೆ ಇದು ಯಾವುದೋ ದಡ್ಡನ ಹಣೆ ಬರಹ ಅಲ್ಲ ವಿದ್ವಾನ್ ಪೀತ್ತಂ ವಿದ್ವಾಂಸರು ಹೀಗೆ ಮಾಡಿಬಿಡ್ತಾರೆ ಅಂತ ವಿತ್ತೇಶು ನಿತ್ಯಾಭಿನಿವಿಷ್ಟ ಚೇತ ವಿದ್ವಾಂಶ್ಚ ದೋಷಂ ಪರವಿತ್ತ ಹರ್ತುಹು ಏನಾದರೂ ಮಾಡಿ ಹಣ ಸಂಪಾದನೆ ಮಾಡಬೇಕು ಬಾಯ್ ಹುಕ್ ಆರ್ ಕ್ರೂ ಕಾಯ್ ಮಾಸ್ಟರ್ನ್ ಮನಿ ಅಂತ ಏನು ಮನುಷ್ಯನ ದೃಢವಾದ ಸಂಕಲ್ಪ ಇರುತ್ತೆ ಆಗುವ ದೊಡ್ಡದ ದುರಂತ ಏನು ಅಂದರೆ ವಿದ್ವಾಂಸ ದೋಷಂಪರವಿತ್ತ ಹರ್ತುಹು ಪರಕೀಯರ ವಿತ್ತವನ್ನು ಅಪಹಾರ ಮಾಡಿದರೆ ಅದು ಪಾಪ ಒಂದು ವೇಳೆ ಸಿಕ್ಕಿ ಹಾಕಿಕೊಂಡ್ರೆ ಇಲ್ಲೇ ನಮಗೆ ನಾನಾ ತರಹದ ತೊಂದರೆ ಎಲ್ಲ ಗೊತ್ತಿದ್ದು ಏನಾದರೂ ಮಾಡಿ ಈ ಬಾರಿ ನಾವು ಕಳ್ಳತನ ಮಾಡುವ ಅಂತ ಒಂದಲ್ಲ ಒಂದು ರೀತಿಯಿಂದ ಹಣ ಸಂಪಾದನೆಗಾಗಿ ಅಡ್ಡ ಮಾರ್ಗವನ್ನು ಹಿಡಿದಿರ್ತೇವೆ ಇದೇ ನಮ್ಮ ಜೀವನದ ದೊಡ್ಡ ಸಾಧನೆ ಅಂತಾಗಿ ಬಿಡತ್ತಪ್ಪ ನೀವು ಹಾಗೆ ಮಾಡಬೇಡಿ ಅಲ್ಲ ನಾವೆಲ್ಲ ದೈತ್ಯ ಬಾಲಕರು ನಾವೆಲ್ಲೋ ದೇವರಲ್ಲೋ ದೇವರು ಒಲಿತಾನ ನಮ್ಮ ದೇವರನ್ನು ಒಲಿಸಿಕೊಳ್ಳಲಿಕ್ಕೆ ಕಷ್ಟಪಡೋದು ಬೇಕಾಗಿಲ್ಲ ನಕ್ಕೆಚ್ಚು ತಂ ಪ್ರೀಣಯತೋ ಬಕ್ವಾಯಾಸು ಅಸುರಾತ್ಮಜ ಆತ್ಮವತ್ ಸರ್ವಭೂತಾನಾಂ ಸಿದ್ಧತ್ವಾದಿಹ ಸರ್ವಗಃ ಅವನು ನಮ್ಮ ಸರ್ವತಃ ನಮ್ಮ ನಿಮ್ಮಲ್ಲಿ ಸದಾ ಸನ್ನಿಹಿತನಾಗೇ ಇದ್ದಾನೆ ನೀವೇನೂ ಏನೋ ಏನೂ ತುಂಬ ಕಷ್ಟಪಡುವ ಅನಿವಾರ್ಯತೆ ಇಲ್ಲ ಅವನು ಅನುಗ್ರಹ ಮಾಡಿದರೆ ಯಾವುದು ಕಷ್ಟ ಆಗೋದಿಲ್ಲ ಅಂಥೇಳಿ ತುಂಬ ಸುಂದರವಾದ ಉಪದೇಶವನ್ನು ಮಾಡಿದಾಗ ಇವರೆಲ್ಲ ಕೇಳಿದ್ರು ಪ್ರಹ್ಲಾದ ನಾನು ನೀವು ಇರೋದು ಒಂದೇ ಶಾಲೆಯಲ್ಲಿ ನಿನಗೇನು ಸ್ಪೆಷಲ್ ಕ್ಲಾಸಾಗಿಲ್ಲ ಆದರೂ ನೀನು ಇಷ್ಟು ಚೆನ್ನಾಗಿ ದೇವರ ಬಗ್ಗೆ ಉಪದೇಶ ಮಾಡ್ತಾ ಇದೆಯಲ್ಲ ಇದೇನು ನಂಬಬಹುದಾ ರೀಲೋ ರಿಯಲ್ಲೋ ಅಂದರು ಇಲ್ಲಪ್ಪ ಇದು ರೀಲ್ ಅಲ್ಲ ರಿಯಲ್ಲು ಹೌದು ನಿನಗೆ ಯಾರು ಉಪದೇಶ ಮಾಡಿದ್ದು ನಮ್ಮಪ್ಪ ಒಂಧರ ಪರ್ವತಕ್ಕೆ ತಪಸ್ಸಿಗೆ ಹೋದಾಗ ನಮ್ಮಮ್ಮ ಗರ್ಭಿಣಿ ನಮ್ಮಮ್ಮನ ಗರ್ಭದಲ್ಲಿ ನಾನಿದ್ದೆ ಇಂದ್ರದೇವರು ನನ್ನ ಅಮ್ಮನನ್ನು ಎಳೆದುಕೊಂಡು ಹೋಗ್ತಾಯಿದ್ರು ದಾರಿಯಲ್ಲಿ ನಾರದರು ಬಂದು ಏನು ಮಾಡಬೇಡ ಈ ಗರ್ಭಿಣಿಯ ಗರ್ಭದಲ್ಲಿರುವ ಮಗು ಭಗವಂತನ ಭಕ್ತ ಅನಂತಾನು ಚರೋಬಲಿ ಮಹಾಭಾಗವತೋತ್ತಮ ನೀನು ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂದಾಗ ಇಂದ್ರದೇವರು ನಾಚಿ ಒಂದು ಪ್ರದಕ್ಷಿಣೆ ಬಂದು ಹೋಗಿಬಿಟ್ರಂತೆ ನಾರದರು ಆಗ ತಮ್ಮ ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ದಿನಾ ಉಪದೇಶವನ್ನು ಮಾಡೋರು ಗರ್ಭದಲ್ಲಿ ಇದ್ದಾಗೆ ನನಗೆ ಉಪದೇಶವನ್ನು ನಾನು ನಾರದರಿಂದ ಕೇಳಿ ಪಡೆದಂತಹ ಪುಣ್ಯವಂತ ಅವರು ಹೇಳಿದಂತಹ ಉಪದೇಶವೇ ನಾನು ನಿಮಗೆ ಹೇಳ್ತಾ ಇರೋದು ಗರ್ಭದಲ್ಲಿ ಕೇಳಿದ್ದು ಅಂದರು ಎಂಥ ಅದ್ಭುತ ರೀ ನಾವು ನೀವೆಲ್ಲ ಬೇಬಿ ಸಿಟ್ಟಿಂಗು ಮತ್ತೊಂದು ಮಗದೊಂದು ಅಂದರೆ ಭಾಗವತ ಗರ್ಭದಲ್ಲಿದ್ದಾಗೆ ಭಗವತ್ ತತ್ವದ ಉಪದೇಶವನ್ನು ಪ್ರಹ್ಲಾದರಾಜರಿಗೆ ಹೇಳಿಕೊಟ್ಟದ್ದರಿಂದ ಅದು ಎಲ್ಲರಿಗೂ ಸಂಬಂಧಪಟ್ಟ ಉಪದೇಶ ಆಯಿತು ಅವರು ಹೇಳಿದಾಗ ಎಲ್ಲ ದೈತ್ಯ ಬಾಲಕರು ಕೇಳದ್ರಂತೆ ತುಂಬ ಚೆನ್ನಾಗಿದೆ ಪ್ರಹ್ಲಾದ ನಿನ್ನ ಮಾತು ನಾವೆಲ್ಲರೂ ಹರಿಯ ಭಕ್ತರಾಗ್ಬೋದಾ ನಮ್ಮ ದೇವರಿಗೆ ನಮ್ಮ ಕುಲಾಗಿಲ ಎಲ್ಲ ಹಿಡಿಸತ್ತ ನಾಲಂ ದ್ವಿಜತ್ವ ದೇವತ್ವಂ ಋಷಿತ್ವಂ ಅಸುರಾತ್ಮಜಾಹ ಪ್ರೀಣನಾಯ ಮುಕುಂದಸ್ಯ ನ ವೃತ್ತಂ ನ ಬಹುಜ್ಞತ ನ ದಾನಂ ನ ತಪೋನೇಜ್ಯ ನ ಶೌಚಂ ನ ಚ ಪ್ರೀಯತೆ ಅಮಲಯಾ ಭಕ್ತ್ಯ ದೇವರಲ್ಲಿ ಭಕ್ತ ಭಕ್ತಿಯನ್ನು ಮಾಡಬೇಕು ಅದು ಕೊಳಕಿಲ್ಲದ ಭಕ್ತಿಯನ್ನು ಮಾಡಿ ನಿಮ್ಮ ಯಾವ ಕುಲಗಳನ್ನು ದೇವರು ನೋಡೋದಿಲ್ಲ ಭಕ್ತಿ ಮಾಡಿದರೆ ದೇವರು ಒಲಿತಾನೆ ಹೌದಾ ನಾವೆಲ್ಲರೂ ದೇವರನ್ನು ಆರಾಧನೆ ಮಾಡ್ತೇವೆ ಅಂಥೇಳಿ ಎಲ್ಲರೂ ಹರಿಯ ಭಜನೆಯನ್ನು ಶುರು ಮಾಡಿದಾಗ ಆ ಅಧ್ಯಾಪಕರಿಗೆ ಭಯ ಆಯಿತು ಅವರು ಸೀದಾ ಎಳೆದುಕೊಂಡು ಬಂದರು ಪ್ರಹ್ಲಾದನನ್ನು ಅಪ್ಪ ನೀನೂ ಸಾಕು ನಿನ್ನ ಮಗನ ಸಹವಾಸವೂ ಸಾಕು ಅವನು ಇನ್ನು ನಾಲ್ಕು ದಿವಸ ಇದ್ದರೆ ನಮ್ಮನ್ನೇ ಹಾಳು ಮಾಡಿಬಿಡ್ತಾನೆ ಅದಕ್ಕೆ ಹಿರಣ್ಯ ಕಶ್ಯಪೊಂದ ಕ್ರದ್ಧಸೆ ಎಸ್ಸೆ ಕಂಬಂತೆ ತ್ರಯೋಲೋಕ ಸಹೇಶ್ವರ ನಾನು ಕೋಪ ಮಾಡಿಕೊಂಡ್ರೆ ಮೂರು ಲೋಕ ನಡಗತ್ತೆ ನಿನಗ್ಯಾರು ಬಲ ನಿನಗ್ಯಾರು ಬೆಂಬಲ ಬೆನ್ನಿಂದಿರುವ ಬಲ ಯಾರು ನಗತ ಪ್ರಹ್ಲಾದರಾಜರು ಉತ್ತರ ಕೊಟ್ಟರಂತೆ ನನಗೆ ಮಾತ್ರ ಬಲ ಅಲ್ಲ ನಿನಗೂ ಅವನೇ ಬಲ ನಿನ್ನ ಹುಬ್ಬು ಗಂಟಿಗೆ ಬೆಲೆ ಇದೆ ಅನ್ಕೋಬೇಡ ಭಗವಂತ ನಿನ್ನಲ್ಲಿ ನಿಂತು ಆ ತರಹದ ಬೆಲೆಯನ್ನು ಕೊಡಿಸ್ತಾ ಇದ್ದಾನೆ ನನಗೆ ನಿನಗೆ ಮಾತ್ರ ಅಲ್ಲ ಬ್ರಹ್ಮಾದಿಗಳಿಗೂ ಅವನೇ ಬಲ ನ ಮೇ ಭವತಶ್ಚ ರಾಜನ್ ಸವೈ ಬಲಿಂ ಬಲಿನಾಂ ನಾಂ ಚಾಪರೇಶ ಬಸವ ಮುಖ ವಿಬುಧಾಸುರಿಚಯ ಕೆ ವಾಸು ಶುಭಾಶುಭದ ಈ ಸಮಸ್ತ ಜಗ ಕೇಶವ ಅನೀಚ ಜೀವರಂಬಿ ಸುಜ್ಞಾನವೇ ಫಲವಿದು ಬಾಳದುದಕೆ ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳದುದಕೆ ವಾಸವ ಮುಖ ಬಿಬುದಾಸುರ ನಿಚಯಕ್ಕೆ ವಾಸುದೇವನೇ ಶುಭ ಅಶುಭದ ಅಪ ಈಗಲೂ ಕಾಲ ಮಿಂಚಿಲ್ಲ ನೀನು ಒಳ್ಳೆಯವನಾಗು ನಾನು ದೇವರಲ್ಲಿ ಬೇಡ್ತೇನೆ ನಿನ್ನನ್ನು ನೋಡಿದ್ರೆ ನಂಗೆ ನಗು ಬರುತ್ತೆ ಬರೀ ಅಪ್ಪ ರೀ ನಾವೆಲ್ಲ ಟಾರ್ಗೆಟ್ ರಾಜರ ದೃಷ್ಟಿಯಲ್ಲಿ ಅವರು ಅಂತಾರೆ ಮನೆಯಲ್ಲಿ ಕಳ್ಳರನ್ನು ಇಟ್ಟುಕೊಂಡು ಊರೆಲ್ಲ ಗೆದ್ದು ಬಂದೆ ಅಂದರೆ ಅವನು ಯಾರಾದರೂ ಬುದ್ಧಿವಂತ ಅಂತಾರ ಅವನು ಬರೋದರಲ್ಲಿ ಮನೆಯೆಲ್ಲ ಖಾಲಿ ಅವರು ಮೊದಲು ಮನೆಗಳ್ಳರನ್ನು ಹೊರಗೆ ಕಳಿಸ್ಬೇಕು ಈ ಕೆಲವೊಮ್ಮೆ ಆಗುತ್ತೆ ಭಾರಿ ಮಳೆ ಬಂದಾಗ ಸ್ವಲ್ಪ ತಗ್ಗು ಪ್ರದೇಶದಲ್ಲಿ ಮನೆ ಇತ್ತು ಅಂದರೆ ಹೊರಗಿನಿಂದ ನೀರು ಬರ್ತಾ ಇರತ್ತೆ ಆ ನೀರನ್ನು ಹೊರಗೆ ನಾವು ತೆಗೆದು ಹಾಕ್ತಾನೇ ಇದ್ದರೂ ಮತ್ತೆ ಮತ್ತೆ ಬರ್ತಾ ಇರುತ್ತೆ ಆಮೇಲೆ ಯಾರು ಅಂದರು ಸರ್ ನೀವು ಹಾಕಿದ ನೀರೇ ಮತ್ತೆ ವಾಪಸ್ ಇದೆ ಹಾಗಾದರೆ ಬರುವ ನೀರನ್ನು ನಾವು ಬಾರದಂತೆ ನಿಲ್ಲಿಸಿ ಒಳಗಿನ ನೀರನ್ನು ಹೊರಗೆ ಹಾಕಿ ಸ್ವಚ್ಛ ಮಾಡಿ ಆಮೇಲೆ ಆಚೆ ಬರಬೇಕು ಅಪ್ಪ ನಾನು ನಿನಗಷ್ಟೇ ಅಲ್ಲ ಎಲ್ಲರಿಗೂ ಹೇಳುವ ಮಾತೇನೆಂದರೆ ನಮ್ಮಲ್ಲಿರುವ ಮೊದಲು ಕೊಳಕನ್ನು ಆರು ಜನ ಕಳ್ಳರನ್ನು ನಾವು ಗೆದ್ದು ಆಮೇಲೆ ಊರನ್ನು ಗೆಲ್ಲಬೇಕೆ ಮನಃ ದಸ್ಯೂನ್ಪುರಂ ಷಣ್ಣ ವಿಜಿತ್ಯ ಲುಂಪತೋ ಮನ್ಯಂತ ಏಕೆ ಸ್ವಜಿತಾ ದಿಶೋದಶ ಹತ್ತು ದಿಕ್ಕುಗಳನ್ನು ನಾನು ಗೆದ್ದೆ ಅಂತ ನೀನು ಬರೋ ಬರೋದರಲ್ಲಿ ನಿನ್ನ ಮನೆಯನ್ನೇ ಕೊಳ್ಳೆ ಹೊಡೆದಿರ್ತಾರೆ ಯಾರವರು ಎಲ್ಲರಲ್ಲಿರುವ ಶತ್ರುಗಳು ಆರು ಜನ ಅಂತೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇವುಗಳನ್ನು ನಾನು ನನ್ನಲ್ಲೇ ಬಚ್ಚಿಟ್ಟುಕೊಂಡು ನಾನು ಬಹಳ ಗಂಗೆಯನ್ನು ಸೇವನೆ ಮಾಡಿದೆ ತೀರ್ಥಯಾತ್ರೆಯನ್ನು ಮಾಡಿದೆ ಬೇಕಾದಷ್ಟು ದೊಡ್ಡವರ ಸೇವೆಯನ್ನು ಮಾಡಿದೆ ಆದರೆ ಒಳಗೆ ಕೊಳಕಿದ್ದಾಗ ಹೊರಗೆ ಥಳಕು ಏನು ಪ್ರಯೋಜನ ಇಲ್ಲ ಅಂತಾರೆ ಹಾಗಾದರೆ ನಾವೆಲ್ಲ ಮೊದಲು ಮಾಡಬೇಕಾದದ್ದು ಈ ಕಾಮಕ್ರೋಧಗಳನ್ನು ಗೆಲ್ಲುವ ಪ್ರಯತ್ನವನ್ನು ಮಾಡಬೇಕು ನೀನು ಹಾಗೆ ಮಾಡಪ್ಪ ಅಂದಾಗ ಅವನಿಗಿನ್ನೂ ಮೈ ಉರಿತು ಮಂದ ಭಾಗ್ಯೋಕ್ತೋ ಮದನ್ಯೋ ಜಗದೀಶ್ವರ ನೀನು ಈಗ ಹೇಳಿದೆಲ್ಲ ನನ್ನಿಂದ ವಿಲಕ್ಷಣನಾದ ಇನ್ನೊಬ್ಬ ಇದ್ದಾನೆ ನಿಯಾಮಕ ನಾನೇ ಈಶ್ವರ ನನ್ನ ಬಿಟ್ಟು ಇನ್ಯಾರಿದ್ದಾನೆ ಇನ್ನೊಬ್ಬ ಈಶ್ವರ ಇರೋದಾದರೆ ಕ್ವಾಸೋ ಎಲ್ಲಿದ್ದಾನೆ ಅದಕ್ಕೆ ಪ್ರಹ್ಲಾದರಾಜರ ಉತ್ತರ ಏನು ಗೊತ್ತಾ ಸರ್ವತ್ರ ಅವನು ಎಲ್ಲಿಲ್ಲ ಎಲ್ಲ ಕಡೆ ಇದ್ದಾನೆ ಯದಿ ಸಹ ಸರ್ವತ್ರ ಕಸ್ಮಾತ್ ಸ್ತಂಭೇನ ದೃಶ್ಯತೆ ಅವನು ಎಲ್ಲ ಕಡೆ ಇರೋದಾದರೆ ಈ ಕಂಬದಲ್ಲಿ ಯಾಕೆ ಕಾಣೋದಿಲ್ಲ ಅದನ್ನೇ ಪ್ರಹ್ಲಾದರಾಜರು ಸ್ತಂಭೇನ ದೃಶ್ಯತೆ ಕಂಬದಿಂದಲೂ ಕಾಣ್ತಾನೆ ಕಂಬದ ಒಳಗೂ ಕಾಣ್ತಾನೆ ನೋಡುವ ಕಣ್ಣು ಬೇಕು ನೋಡುವ ಮನಸ್ಸು ಬೇಕು ಬೇ ಕೇವಲ ಈ ಬಾಹ್ಯಚಕ್ಷಸ್ಸು ಇದ್ದರೆ ಸಾಲದು ಒಳಗಿನ ಕಣ್ಣು ತೆಗಿಬೇಕು ಅಂತರಂಗದ ಕಣ್ಣು ತೆರೆಯದವ ಹುಟ್ಟು ಕುರುಡನೋ ಈ ಮಾತಂದಾಗ ಸೋಹಂಬಿಕಥಮಾನಸ್ಯ ಶಿರಕ್ಕಾಯಾಧರಾಮಿತೆ ತಲೆಯನ್ನು ಮಾತಾಡುವ ನಿನ್ನ ತಲೆಯನ್ನೇ ನಾನು ತೆಗಿತೇನೆ ಆ ದೇವರು ನೀನು ಹೇಳ್ತಾ ಇರೋ ದೇವರು ಎಲ್ಲ ಕಡೆ ಇರೋದಾದರೆ ಗೋಪಾಯೇತ ಹರಿಸ್ವಾಧ್ಯ ಎಸ್ತೆ ಶರಣಮೀಪ್ಸ ನೀನು ಯಾರನ್ನ ಶರಣು ಅಂತ ಹೊಂದಿದೆಯೋ ಯಾರನ್ನ ಶರಣಾಗತ ವಜ್ರ ಪಂಜರ ಅಂತ ಇದೆಯೋ ಅವನು ರಕ್ಷಣೆ ಮಾಡಿಕೊಳ್ಳಲಿ ಅಂಥೇಳಿ ಕತ್ತಿಯನ್ನು ಎಳೆದು ಒಂದು ಕಂಬಕ್ಕೆ ಜೋರಾಗಿ ಗುದ್ದಿದಾನ ಭಯಾನಕವಾದ ಶಬ್ದ ಆಯಿತು ಯಾವಾಗ ಕಂಬಕ್ಕೆ ಗುದ್ದಿದ ಸತ್ಯಂ ಬಿಧಾತು ನಿಜಭೃತ್ಯ ಭಾಷಿಂ ವ್ಯಾತ್ನಿಂಚ ಭೂತೆಲೇಶ ಶುಚಾತ್ಮನಃ ಅದೃಶ್ಯತಿಯದ್ಭುತ ೂಪುಹನ್ ಸ್ತಂಭೆ ಸಭಾಂ ನಮೃಗ ನ ಮಾನುಷ್ ಕಡುಬಾಧೆ ಬಡಿಸಿ ನಿನ್ವಡಯ ನೆಲ್ಲಿಹನೆಂದು ನುಡಿಯೇ ಕಂಭವ ತೋರಿ ಜಡೀಯ ಸಿಡಿಲಿನಂದಿ ಗುಡು ಗುಡಿಸಿ ಕಂಗಡಿ ಕಳು ಅಸುರನ ಪಡೆದ ವರವನು ಒಡನೆ ಭಂಗಿಸಿ ದೃಢ ಭಕುತನಂಗಡನೆ ಉಳುಹಿರಿ ವರದಾ ಕಂಚೀವರದಾ ವರದಾನಿ ಪೊರೆ ಎಂದು ಮೊರೆಯಡಲಾ ಬಂದು ನೆರೆವಿ ಬಂಧು ನೆರೆವಿ ಅಭೀಟ್ಟ ನಿನ್ನಯ ಚರಣ ಚರಣರ ಪೊರೆವ ಕಾರ್ಯಾಧುರಂದರ ವರದಾ ಅದ್ಭುತವಾದ ರೂಪದಿಂದ ನರನೂ ಅಲ್ಲ ಸಿಂಹನೂ ಅಲ್ಲ ನರನಂತೆ ಸಿಂಹನಂತೆ ಕಾಂಬಿನೇಷನ್ ರೂಪ ಇದು ನರಸಿಂಹ ರೂಪವನ್ನು ತೆಗೆದುಕೊಂಡು ಭಗವಂತ ಸಿಂಹದ ತಲೆ ದೇಹದ ಅವಯವಗಳೆಲ್ಲ ಮನುಷ್ಯನದ್ದು ನಿಜಭೃತ್ಯ ಭಾಷಿತಂ ಸತ್ಯಂ ವಿಧಾತಂ ತನ್ನ ಭಕ್ತನಾದ ಪ್ರಹ್ಲಾದ ಆಡಿದ ಮಾತು ಸತ್ಯ ಮಾಡಬೇಕು ನನ್ನ ದೇವರು ಎಲ್ಲ ಕಡೆ ಇದ್ದಾನೆ ಅಂತ ಆಡಿದ್ದಾರೆ ಅದರ ಮುಖಾಂತರ ನಾನು ಜಗತ್ತಿಗೆ ತೋರಿಸ್ತೇನೆ ನಾನು ಆಮ್ನಿ ಪ್ರೆಸೆಂಟ್ ಅನ್ನೋದನ್ನು ಅಂತ ಕಂಬದಿಂದ ದೇವರು ಬಂದ ವಿಶೇಷ ಏನು ಗೊತ್ತಾ ಅದು ಕಂಬ ಹಾಲೋ ಕಂಬ ಅಲ್ಲ ಅದು ಪೈಪಲ್ಲ ಅದು ಸಾಲಿಡ್ ಅದು ಸಾಲಿಡ್ ಆದ ಕಂಬದಲ್ಲಿ ಬಂದ ಹೇಗೆ ಅವನು ಬಚ್ಚಿಟ್ಟುಕೊಂಡದ್ದಲ್ಲ ಬಚ್ಚಿಟ್ಟುಕೊಳ್ಳೋದಾದರೆ ಹಾಲೋ ಇರಬೇಕು ಎಲ್ಲ ಕಡೆ ವ್ಯಾಪ್ತನಾದ ದೇವರು ವ್ಯಕ್ತನಾದ ನಿಜಭೃತ್ಯ ಭಾಷಿತಂ ಪ್ರಹ್ಲಾದರಾಜರು ಆಡಿದ ಮಾತು ಬ್ರಹ್ಮದೇವರು ಒಂದು ಮಾತಾಡಿದರು ನನ್ನಿಂದ ಸೃಷ್ಟವಾದ ಪ್ರಾಣಿಯಿಂದ ನಿನಗೆ ಸಾವಿಲ್ಲ ಅಂತ ದೇವರು ಯಾರಿಂದಲೂ ಸೃಷ್ಟನಲ್ಲ ಅದಕ್ಕೆ ಅವನೇ ಬಂದದ್ದು ನಿಜಭೃತ್ಯ ಭಾಷಿತಂ ನಿಜಭೃತ್ಯರು ಅಂದರೆ ತನ್ನ ದಾಸರು ತನ್ನ ಸೇವಕರು ಜಯ ವಿಜಯರು ಅವರಿಗೆ ಶಾಪ ಬಂದದ್ದು ಸನಕ ಸನಂದನಾದಿಗಳು ಆಗ ದೇವರು ಮಾತು ಕೊಟ್ಟಿದ್ದ ನಾನೇ ನಿಮ್ಮನ್ನು ಬಂದು ಕೊಲ್ತೇನೆ ಮತ್ತು ನಿಮಗೆ ಸದ್ಗತಿಯನ್ನು ಕೊಡ್ತೇನೆ ಅಂತ ಆ ಮಾತನ್ನು ನಿಲ್ಲಿಸುವ ಸಲವಾಗಿ ದೇವರು ಬಂದಿದ್ದಂತೆ ನಿಜಭೃತ್ಯ ಭಾಷಿತಂ ಸತ್ಯಂ ವಿಧಾತು ಇನ್ನು ನಿಜಭೃತ್ಯರು ಅಂದರೆ ಇಲ್ಲಿ ನಾರದರು ಇಂದ್ರದೇವರಿಗೆ ಒಂದು ಮಾತು ಹೇಳಿದರು ಇಂದ್ರ ಈ ಗರ್ಭದಲ್ಲಿರುವ ಮಗು ಮಹಾಭಾಗವತೋತ್ತಮ ಇವನು ಮಹಾಭಗವದ್ ಭಕ್ತ ಇವನನ್ನು ನೀನು ಕೊಲ್ಲಲಿಕ್ಕೆ ಆಗೋದಿಲ್ಲ ಅವನಿಗೆ ಸಾವಿಲ್ಲ ಅಂದರು ಆ ನಾರದರು ಆಡಿದ ಮಾತು ಸತ್ಯ ಆಗಬೇಕಲ್ಲ ಅದಕ್ಕೆ ದೇವರು ಬಂದು ಪ್ರಹ್ಲಾದನನ್ನು ಉಳಿಸಿದ್ದು ಅಂತ ಇನ್ನು ಸಹಜವಾಗಿ ನಿಜಭೃತ್ಯರು ಎಲ್ಲರಿಗೂ ದೇವರು ಒಂದು ಮಾತನ್ನು ಕೊಟ್ಟಿಯಾನೆ ಏನದು ದೇವರು ಯಾವಾಗ ತುಂಬ ಧರ್ಮಕ್ಕೆ ಚ್ಯುತಿ ಬರತ್ತೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಆಗ ನಾನು ಬರ್ತೇನೆ ಅಂತ ಆ ಭಗವದ್ಗೀತೆಯ ಮಾತು ಸತ್ಯ ಮಾಡೋ ಸಲುವಾಗಿ ನರಸಿಂಹನಾಗಿ ಬಂದಿದ್ದಾನೆ ನಿಜಭೃತ್ಯ ಭಾಷಿತಂ ಸತ್ಯಂ ವಿಧಾತಂ ನಿಜಭೃತ್ಯ ಭಾಷಿತಂ ಅನ್ನೋದಕ್ಕೆ ಇಲ್ಲಿ ಅಭಾಷಿತಂ ಅಂತಾನು ಸಂಸ್ಕೃತದಲ್ಲಿ ಪದಚ್ಛೇದ ಮಾಡಬಹುದು ನಿಜಭೃತ್ಯರಾದ ಪ್ರಹ್ಲಾದರಾಜರು ಮಾತನಾಡದೇ ಇದ್ದದ್ದಕ್ಕೆ ಬಂದಂತೆ ಏನೂ ಮಾತನಾಡಿಲ್ಲ ಅವರು ಕಡೇವರೆಗೂ ದೇವರೇ ನೀನು ರಕ್ಷಣೆ ಮಾಡು ನಮ್ಮಪ್ಪ ನನ್ನನ್ನು ಕೊಲ್ತಾನೋ ಏನೋ ಅನ್ನುವ ಅವಿಶ್ವಾಸವನ್ನೇ ಮಾಡಿಲ್ಲ ರಕ್ಷಣೆ ಮಾಡೇ ಮಾಡ್ತಾನೆ ಅಂತ ಅದಕ್ಕೆ ಕೇಳೇ ಇಲ್ಲಂತೆ ಕೇಳದೇ ಇದ್ದದ್ದಕ್ಕೆ ದೇವರು ಓಡಿ ಬಂದಂತೆ ಇವನು ಕೇಳೋದೇ ಇಲ್ಲಪ್ಪ ನಾನು ಓಡಿ ಬರ್ತೇನೆ ಅಂತ ಹೀಗೆ ನಾನಾ ರೀತಿಯಲ್ಲಿ ಅದನ್ನು ವ್ಯಾಖ್ಯಾನವನ್ನು ಮಾಡ್ತಾರೆ ಅಂತೂ ದರ ದರ ಅವನನ್ನು ಎಳೆದುಕೊಂಡು ಹೋಗಿ ತನ್ನ ತೊಡೆಯ ಮೇಲೆ ಹಾಕಿಕೊಂಡು ನರಸಿಂಹದೇವರು ಅದು ಒಳ ಭೂಮಿಯ ಮೇಲೂ ಅಲ್ಲ ಅಂತರಿಕ್ಷವೂ ಅಲ್ಲ ಒಳಗೂ ಅಲ್ಲ ಹೊರಗೂ ಅಲ್ಲ ಹೊಸ್ತಿನ ಮೇಲೆ ಕೂತ ಇದಾದ ಮೇಲೆ ಅದು ಸಾಯಂಕಾಲ ಹಗಲು ಅಲ್ಲ ರಾತ್ರಿಯೂ ಅಲ್ಲ ಸಂಧಿಕಾಲ ಸಂಧ್ಯಾಕಾಲ ಆಯುಧವೂ ಆಗಬಾರದು ಅನ್ನೋದಕ್ಕೆ ಪ್ರಾಣ ಇರೋದು ಪ್ರಾಣ ಇಲ್ಲದೆ ಇರೋದು ಉಗುರುಗಳು ನರಸಿಂಹದೇವರ ಒಂದೊಂದು ಉಗುರೇ ವಜ್ರಾಯುಧದಂತೆ ಇತ್ತಂತೆ ಪ್ರತ್ಯೇಕ ವಜ್ರಾಯುತಾಹ ಆ ಒಂದೊಂದು ಉಗುರುಗಳು ವಜ್ರಾಯುಧದಂತೆ ಇತ್ತು ಅವನ ಹೊಟ್ಟೆಯನ್ನು ಸೀಳಿ ಅವನ ಸಂಹಾರವನ್ನು ನರಸಿಂಹದೇವರು ಮಾಡಿ ಹಿರಣ್ಯಕಶ್ಯಪುವಿನ ಸಂಹಾರ ಅವನ ಕರುಳುಮಾಲೆಯನ್ನು ಹಾಕಿಕೊಂಡ್ರಂತೆ ಭಯಾನಕವಾದ ಕೋಪವನ್ನು ದೇವರು ಪ್ರದರ್ಶನ ಮಾಡಿದ ದೇವರಿಗೆ ಕೋಪ ಇಲ್ಲ ಕೋಪ ಯಾವತ್ತೂ ಅಶಕ್ತರಿಗೆ ಬರುತ್ತೆ ಸರ್ವಶಕ್ತನಾದ ದೇವರಿಗೆ ಎಲ್ಲಿಂದ ಕೋಪ ಎಲ್ಲ ದೇವತೆಗಳು ಪ್ರಾರ್ಥನೆಯನ್ನು ಮಾಡ್ಯಾರೆ ಆದರೆ ದೇವರು ಎಲ್ಲರ ಪ್ರಾರ್ಥನೆಗೂ ಹೆಚ್ಚು ಮನ್ನಣೆಯನ್ನು ಕೊಟ್ಟಿಲ್ಲ ಪ್ರಹ್ಲಾದನಿಗೆ ಕೀರ್ತಿ ಕೊಡಬೇಕು ಅಂತ ನಮ್ಮ ಮಧರಾಜ ಸ್ವಾಮಿಗಳಂತಾರೆ ಅದಕ್ಕೆ ದಂಭೋಲಿ ತೀಕ್ಷ್ಣ ಕ ಸಂಭೇದಿತೇಂದ್ರ ರಿಪು ಕುಂಭೀಂದ್ರ ಪಾಹಿ ಕೃಪಯ ಸ್ತಂಭಾರ್ಭಕನ ಡಿಂಬಾ ದತ್ತರ ಗಂಭೀರನ ಭೂಪವನ ಅಂಬೋದಿಜನುಸರಣೋಜುಪವನ ಕುಂಭೀರ ಶೇಷಗರ ಕುಂಭೀಂದ್ರಕೃತ್ಧರ ಜಂಭಾರಿ ಅಭಿನುತಮ ಹೇ ದಂಭೋಲಿ ತೀಕ್ಷಣ ದಂಬೋಲಿ ಅಂದರೆ ಬೆಲೆಬಾಳುವ ವಜ್ರ ಅಂತ ಆ ವಜ್ರದಂತೆ ತೀಕ್ಷ್ಣವಾದ ಉಗುರುಳ್ಳವನೇ ದಂಭೋಲಿ ತೀಕ್ಷ್ಣನಕ ಸಂಭೇದಿತ ಇಂದ್ರರಿಪು ಸಮ್ಯಕ್ ಭೇದಿತ ಚೆನ್ನಾಗಿ ಸೀಳಿಬಿಟ್ಟಿ ಇಂದ್ರನ ಶತ್ರುವಾದ ಹಿರಣ್ಯ ಕುಂಭೀಂದ್ರ ಪಾಹಿ ಕೃಪಯ ಹೇ ಸ್ತಂಭಾರ್ಭಕ ಸ್ತಂಭದ ಮಗುವೇ ಕಂಬದಿಂದ ಬಂದ ಮಗುವೆ ನಿನಗೆ ತಂದೆ ತಾಯಿಯ ಅನಿವಾರ್ಯತೆ ಇಲ್ಲ ನಿನಗೆ ಡಿಪೆಂಡೆನ್ಸ್ ಇಲ್ಲ ಅಂತ ತೋರಿಸೋ ಸಲುವಾಗಿ ಕಂಬದಿಂದ ಬಂದು ಅಸಹನ ಡಿಂಬಾಯದತ್ತವರ ನಿನಗೆ ಆಗಲಿಲ್ಲ ನಿನ್ನನ್ನು ಬೈದ್ರೆ ಬೈಕೊಳ್ಳಲಿ ಅಂತ ನಿನ್ನ ಭಕ್ತರ ಸುದ್ದಿಗೆ ಬಂದರೆ ತಕ್ಷಣ ಓಡಿ ಬರ್ತಿ ಗಂಭೀರನಾದರಹರೇ ಅಂಬೋದಿಜ ಇಲ್ಲ ಪ್ರಹ್ಲಾದರಾಜರ ಸ್ತೋತ್ರ ಚೆನ್ನಾಗಿತ್ತು ಈ ಮಾಧರಾಜರಂತಾರೆ ಅಂಬೋದಿಜನುಸರಣಂಬೋಜ ಭೂಪವನ ಕುಂಭೀನ ಸೇ ಖಗರಾಟ್ ಕುಂಭೀಂದ್ರ ಕೃತ್ತಿದರ ಜಂಭಾರಿ ಷಣ್ಮುಖ ಮುಖೋರು ಅಭಿನುತಮಾ ಅಂಬೋದಿಜ ಮಹಾಲಕ್ಷ್ಮೀ ದೇವಿ ಅಂಬೋಜಭು ಬ್ರಹ್ಮದೇವರು ಪವನ ವಾಯುದೇವರು ಕುಂಭೀನಶೇಷ ಹಾವುಗಳಿಗೆ ಒಡೆಯರಾದಂತಹ ಶೇಷದೇವರು ಖಗರಾಟ್ ಗರುಡದೇವರು ಕುಂಭೀಂದ್ರ ಗಜ ಗಜಚರ್ಮಾಂಬರಧಾರಿಯಾದ ರುದ್ರದೇವರು ಆಮೇಲೆ ಜಂಭಾರಿ ಇಂದ್ರದೇವರು ಷಣ್ಮುಖ ಆರು ಮುಖದಿಂದ ಷಣ್ಮುಖ ಇವರೇ ಮೊದಲಾದವರು ಮಾಡುವ ಸ್ತೋತ್ರೆಯಲ್ಲಿ ಪ್ರಹ್ಲಾದನ ಸ್ತೋತ್ರೆಯಲ್ಲಿ ನೀನು ಬಂದದ್ದು ಕರುಣೆಯಿಂದ ಬಂದದ್ದೇವನಹ ಅವನ ಸ್ತೋತ್ರ ತುಂಬ ಚೆನ್ನಾಗಿತ್ತು ಚೆನ್ನಾಗಿತ್ತು ಚಂದ ಇಲ್ಲ ಅಂತಲ್ಲ ನಿನಗೆ ಸ್ತೋತ್ರ ಮಾಡುವವರ ಕೊರತೆ ಏನಿಲ್ಲ ಇದು ಹೊಸ ಸ್ತೋತ್ರ ಅಲ್ಲ ಇದನ್ನು ನಾವು ನೀವು ಹೇಳೋದಲ್ಲ ಪ್ರಹ್ಲಾದರಾಜೇ ಹೇಳಿದರು ದೇವರು ಹಿರಣ್ಯಕಶ್ಯಪವನ್ನು ಸಂಹಾರ ಮಾಡಿದ ಮೇಲೆ ನರಸಿಂಹರೂಪಿ ಭಗವಂತ ಕೋಪಾಟೋಪಗಳನ್ನು ತೋರಿಸಿದಾಗ ಬ್ರಹ್ಮದೇವರು ಸ್ತೋತ್ರ ಮಾಡಿ ಹೋದರು ರುದ್ರದೇವರು ಸ್ತೋತ್ರ ಮಾಡಿದರು ಎಲ್ಲ ದೇವತೆಗಳು ಸ್ತೋತ್ರ ಮಾಡಿದರು ಸ್ವಲ್ಪವೂ ಸ್ವಲ್ಪವೂ ನರಸಿಂಹನಲ್ಲಿ ವ್ಯತ್ಯಾಸ ಕಂಡಿಲ್ಲ ಮಹಾಲಕ್ಷ್ಮೀ ದೇವಿಯನ್ನ ಕೇಳದ್ರಂತೆ ನೀನು ಹೋಗಿ ನೋಡು ಅಂತ ಕೆಲವರಿಗೆ ಎಂಥ ಕೋಪ ಬಂದರೂ ಮನೆಯವರು ಬಂದರೆ ತಣ್ಣಗಾಗಿ ಬಿಡ್ತಾರೆ ಲಕ್ಷ್ಮೀದೇವಿ ಅಂದಂತೆ ನಾನು ಇಂಥ ರೂಪ ನೋಡಿಲ್ಲ ನಾನು ಹೋಗೋದಿಲ್ಲ ಅಂತ ಆಗ ಪ್ರಹ್ಲಾದನನ್ನೇ ಕೊಟ್ಟು ಕಳಿಸಿದಾಗ ಪಾದಮೂಲದಲ್ಲಿ ನಮಿಸಿದ್ದಾರೆ ಸಾಷ್ಟಾಂಗ ನಮಸ್ಕಾರ మి ఐదు వర్షద కూసూ దేవరే ఎబ్బసి అన తల మేలే కైయన్న ఇట్ స్వదూలే పతితమర్భకంబిలోక్యదేవ కృపయా పరిప్లుత ఆ కృపయందనన్న ఆలింగనమాథాప్యతర్చేష్ణ దాత్ కరాంబుజం అవన తలయ మేలే తన కరకమల ಇಟ್ಟಾಗ ಅದ್ಭುತವಾದ ಸ್ತೋತ್ರ ಶುರು ಮಾಡಿದರು ತುಂಬ ಅದ್ಭುತವಾದ ಸ್ತೋತ್ರ ಪ್ರಹ್ಲಾದಕೃತ ಸ್ತೋತ್ರವೇ ಒಂದು ದೊಡ್ಡ ಉಪನ್ಯಾಸದ ಮಟೀರಿಯಲ್ ಅದು ಬ್ರಹ್ಮಾದಯ ಸುರಗಣ ಸತ್ವೈಕತಾನ ಮತಯೋ ವಚಸಾಂ ಪ್ರಭಾಹೈ ನಾಂದಂ ಪರಸ್ ಪರತೋಪ್ಯಧುನಾ ಕಿಂತೋಷ್ಟು ಮರಹತಿ ಸಮೇ ಹರಿರುಗ್ರಜಾತೆ ಹೇ ಮೊದಲೇ ರಾಜರು ಸ್ವಾಹಂಕಾರ ಖಂಡನೆ ಮಾಡಿಕೊಳ್ತಾರೆ ಬ್ರಹ್ಮಾದಿ ದೇವತೆಗಳು ಮಾಡುವ ಸ್ತೋತ್ರೆಯಲ್ಲಿ ನಾನೆಲ್ಲಿ ನಿರಂತರ ಮಾತಿನ ಪ್ರವಾಹದಿಂದ ನಿನ್ನ ನೆನೆಸಿ ತೊಯಿಸಿ ಆನಂದ ಪಡಿಸ್ತಾರೆ ಅಯೋಗ್ಯನ ಮನೆಯಲ್ಲಿ ಹುಟ್ಟಿದವನು ನಾನು ನನ್ನಪ್ಪ ಸಾಯುವವರೆಗೂ ನಿನ್ನ ದ್ವೇಷವನ್ನು ಮಾಡಿದವನು ನಮ್ಮಪ್ಪ ನನ್ನ ಸ್ತೋತ್ರವನ್ನು ಕೇಳ್ತಾ ಇದೆ ಅಂದರೆ ಸ್ತೋತ್ರದಲ್ಲಿ ಹುರಳಿಲ್ಲ ನಿನ್ನ ಕರುಣೆ ತುಂಬ ದೊಡ್ಡದು ಇವತ್ತು ನನಗೊಂದು ಅರ್ಥ ಆಯಿತು ದೇವರ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಯಾವುದು ಮುಖ್ಯ ನಮಗೆ ಬೇರೆ ಬೇರೆ ಕಲ್ಪನೆಗಳಿದ್ದಾವೆ ನಾನು ತುಂಬ ಚೆನ್ನಾಗಿದ್ದರೆ ರೂಪವಂತರಿಗೆ ದೇವರು ಅನುಗ್ರಹಿಸ್ತಾನೆ ಬೇಕಾದಷ್ಟು ಹಣ ಇದ್ದವರಿಗೆ ದೇವರು ಅನುಗ್ರಹಿಸ್ತಾನೆ ಅಥವಾ ಇನ್ಫ್ಲೂಯೆನ್ಸ್ ಎಮ್ ಎಲ್ ಎ ಎಂ ಪಿ ಇವರೆಲ್ಲ ನನಗೆ ಗೊತ್ತು ಹೀಗೆಲ್ಲ ನಮ್ಮ ಮಾತು ನಮ್ಮ ವ್ಯವಹಾರಗಳು ಇರುತ್ತೆ प्रहलाद राजर मे रूप रूपतप्रुतौज तो तेज प्रभाव बुद्धि योगा नाराधनाय हिभ पुसो भक्तुतोष तो भगवान्नुथ पन्े नु तेने ईनु तलीत्यप धन वाले हणवंत अभिज ಸತ್ಕುಲದಲ್ಲಿ ಹುಟ್ಟಿದ್ದೇನೆ ರೂಪವಂತ ಬೇಕಾದಷ್ಟು ಶಾಸ್ತ್ರವನ್ನು ಕೇಳಿದ್ದೇನೆ ಇದ್ಯಾವುದು ಅಲ್ಲ ಇಲ್ಲ ನನಗೆ ಎಂ ಪಿ ಗೊತ್ತು ದೇವರು ನಗತಾನೆ ಅಲ್ಲಪ್ಪ ನಿಮ್ಮ ದೇಶದಲ್ಲಿರುವ ಎಂ ಪಿಗೆ ಐದು ವರ್ಷ ಐದು ವರ್ಷ ಆದಮೇಲೆ ಮತ್ತೆ ಎಲೆಕ್ಷನಲ್ಲಿ ನಿಲ್ಲಬೇಕು ಗೆಲ್ತಾನೋ ಬಿಡ್ತಾನೋ ಗೊತ್ತಿಲ್ಲ ಆ ಎಂ ಪಿ ನಿನಗೆ ಹೋದಾಗೆಲ್ಲ ಕೆಲಸ ಮಾಡಿ ಕೊಡಬೇಕು ಅಂತೇನಿಲ್ಲ ಆದರೆ ನಮ್ಮ ದೇವರು ಅವನು ಎಂ ಪಿ ಪಿ ಇದೇನಿದು ಎಂ ಪಿ ಪಿ ಮುಖ್ಯ ಪ್ರಾಣಪತಿ ಅದು ಅನಾದಿ ಕಾಲದಿಂದ ಅಂಥ ದೇವರಿಗೆ ಇದನ್ನೆಲ್ಲ ತೆಗೆದುಕೊಂಡು ನಾನು ಅವನ ಕಡೆಯವನು ಇವನ ಕಡೆಯವನು ಅದೆಲ್ಲ ಹೇಳಬೇಡ ಹನುಮನ ಮನೆಯವರು ನಾವೆಲ್ಲ ಹನುಮನ ಮನೆಯವರು ಅಂತ ಹೇಳು ಇದೇ ಪ್ರಹ್ಲಾದರಾಜರೇ ರಾಘವೇಂದ್ರ ಸ್ವಾಮಿಗಳಾಗಿ ಬಂದಾಗ ಪ್ರಾತಃ ಸಂಕಲ್ಪ ಗದ್ಯ ಅನ್ನುವ ಒಂದು ಸುಂದರವಾದ ಕೃತಿಯಲ್ಲಿ ಹೇಳ್ತಾರೆ ದೇವರಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗಿ ಅಂದರೆ ಸಾತ್ವಿಕ ಜೀವರನ್ನು ಕರೆದುಕೊಂಡು ಹೋಗಿ ಮುಖ್ಯಪ್ರಾಣದೇವರು ಪ್ರಾರ್ಥನೆ ಮಾಡ್ತಾರಂತೆ ಇವನನ್ನು ಉದ್ಧಾರ ಮಾಡು ದೀನಂ ದೂನಂ ಶರಣಾಗತಂ ಏನಂ ಅನಾಥಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣ್ ಹೀಗೆ ಪ್ರಾರ್ಥಿಸಿದಾಗ ದೇವರು ಹೇಳ್ತಾನೆ ನಿಮ್ಮ ಕಡೆಯವನು ಅಂದರೆ ಉದ್ಧಾರ ಮಾಡ್ತೇನೆ ಏಕೆಂದರೆ ದೊಡ್ಡವರ ಪ್ರಾರ್ಥನೆಗೆ ದೇವರು ಇಲ್ಲ ಅನ್ನೋದಿಲ್ಲಂತೆ ಅದನ್ನೇ ಮಧ್ವಾಚಾರ್ಯರು ಅಂದದ್ದು ನೀವು ಕೇಳಿಸೋದಾದರೆ ದೊಡ್ಡವರ ಬ ಮುಖಾಂತರ ಕೇಳಿಸ್ರಿ उन्नतप्रार्थिताशेषसंसाधकं सन्नतालौकिकानन्ददश्रीपदं भिन्ना करमाचयप्राणिसंप्रेरकं तन्ना किन्नेति विद्वत्सुमीमांसितं प्रीणयामो वासुदेवं देवतामण्डलाखण्डमण्डनम् ಪ್ರೀಣಯಾಮೋ ವಾಸುದೇವಂ ಹಾಗಾಗಿ ಭಗವಂತ ನಿನ್ನ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಮುಖ್ಯವಾಗಿ ಬೇಕಾದದ್ದು ಭಕ್ತಿ ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಯಾವುದು ಅಂದರೆ ಆನೆ ಮೊಸುಳೆಯಿಂದ ಗ್ರಸ್ತವಾದಾಗ ಗಜರಾಜನನ್ನು ನೀನು ಬಿಡಿಸ್ದು ಯಾವ ಕುಲ ಯಾವ ರೂಪ ಯಾವ ಇನ್ಫ್ಲೂಯೆನ್ಸು ಯಾವ ಹಣ ಏನೂ ಇಲ್ಲಲ್ಲ ಭಕ್ತಾ ತುತೋಷ ಭಗವಾನ್ನನು ಯೂಥಪಾಯ ನೈವಾತ್ಮನ ಪ್ರಭುರಯಂ ನಿಜಲಾಭಪೂರ್ಣ ಮಾನಂ ಜನಾದವಿಷ ಕರುಣೋ ಋಣೀತೆ ಯದ್ಯಜ್ಜನೋ ಭಗವತೆ ವಿದಧೀತಮಾನಂ ತಚ್ಚಾತ್ಮನೆ ಯಥಾ ಯಥಾಮುಖಶಶ್ರೀ ತುಂಬ ಸುಂದರವಾದ ಪದ್ಯ ಇದು ದೇವರ ಪೂಜೆ ಅಂದ್ರೇನು ಅನ್ನುವ ಅದರ ಎಸೆನ್ಸ್ ತುಂಬ ಹೂರಣವನ್ನು ನಮ್ಮ ಮುಂದೆ ಬಿಚ್ಚಿ ಇಡ್ತಾರೆ ಪ್ರಹ್ಲಾದರಾಜರು ಇಲ್ಲಿ ಒಂದು ಪ್ರಶ್ನೆಯನ್ನು ಮಾಡಿಕೊಳ್ತಾರೆ ನಾವು ಮಾಡುವ ಪೂಜೆಗಳಿಂದ ದೇವರಿಗೆ ಸಂತೋಷ ಆಗತ್ತಾ ಅಂದರೆ ನಾವು ಕೊಟ್ಟ ಪದಾರ್ಥಗಳ ಅನಿವಾರ್ಯತೆ ಉಂಟ ನಾನೊಂದು ವಸ್ತ್ರವನ್ನು ದೇವರಿಗೆ ಕೊಟ್ಟೆ ಅದರಿಂದ ದೇವರಿಗೆ ಸಂತೋಷ ಆಯಿತು ಅಂದರೆ ಅದು ಬೇಕಾಗಿತ್ತು ಇಷ್ಟು ದಿವಸ ಅವನಿಗೆ ಅದರ ಕೊರತೆ ಇತ್ತು ಅಂತಾಗತ್ತೆ ನಾನು ಕೊಟ್ಟ ಪದಾರ್ಥವನ್ನು ದೇವರು ತೆಗೆದುಕೊಳ್ತಾನೆ ಅಂದರೆ ಕೊರತೆ ಇದೆ ಅಂತೇನೆ ಇಲ್ಲ ಅವನಿಗೆ ನೀನು ಕೊಟ್ಟ ಯಾವ ಪದಾರ್ಥವೂ ಬೇಡ ಅಂತ ಅನ್ನೋದಾದರೆ ನಾನು ಪೂಜೆ ಮಾಡಿದ್ದು ವ್ಯರ್ಥ ಅವನು ಅದನ್ನು ಸ್ವೀಕಾರ ಮಾಡಲಿಲ್ಲ ಅಂದರೆ ನಾನೇನು ಮಾಡಲಿ ಪ್ರಯೋಜನ ಇಲ್ಲಲ್ವಾ ಕೊಟ್ಟು ಹಾಗಾದರೆ ತೆಗೆದುಕೊಳ್ತಾನೆ ಅಂದರೆ ಅವನಿಗೆ ಡಿಪೆಂಡೆನ್ಸ್ ಇದೆ ಅವನಿಗೆ ಇನ್ನೊಬ್ಬರ ಅನಿವಾರ್ಯತೆ ಇದೆ ಅಂತಾಯ್ತು ತೆಗೆದುಕೊಳ್ಳೋದಿಲ್ಲ ಅಂದರೆ ನಾನು ಪೂಜೆ ಮಾಡಿದ್ದು ವ್ಯರ್ಥ ಅಂತಾಯ್ತು ಎರಡು ರೀತಿಯಲ್ಲೂ ವ್ಯರ್ಥ ಅಲ್ವಾ ಇಲ್ಲ ಇಲ್ಲ ಅಜ್ಞಾನಿಗಳು ಮಾಡಿದ ಪೂಜೆಯನ್ನು ತೆಗೆದುಕೊಳ್ಳೋದಿಲ್ಲ ಜ್ಞಾನಿಗಳು ಮಾಡಿದ ಪೂಜೆಯನ್ನು ತೆಗೆದುಕೊಳ್ತಾನೆ ಅಂತ ಅಂದರು ಮತ್ತೆ ಇಲ್ಲಿ ಪ್ರಶ್ನೆ ಹಾಗೆ ಉಳಿತು ಜ್ಞಾನಿಗಳ ಪೂಜೆಯಿಂದಲಾದರೂ ದೇವರಿಗೆ ಪ್ರಯೋಜನ ಇದೆ ಅಂತಾಯಿತು ಅವನು ದೇವರು ಅಂತ ಆಗ್ತಾನೆ ಹೇಗೆ ಇಲ್ಲ ಇಲ್ಲ ಜ್ಞಾನಿಗಳು ಮಾಡಿದ ಪೂಜೆಯನ್ನು ದೇವರು ಸ್ವೀಕಾರ ಮಾಡುವುದಾದರೂ ಅವನಿಗಾಗಿ ಅಲ್ಲ ಪೂಜೆ ಮಾಡಿದವನಿಗೆ ಮತ್ತೆ ವಾಪಸ್ ಕೊಡೋ ಸಲುವಾಗಿ ಬ್ಯಾಂಕಲ್ಲಿ ನಮ್ಮ ಡೆಪಾಸಿಟನ್ನು ಇಟ್ಟುಕೊಂಡು ನಮಗೆ ಬಡ್ಡಿಯನ್ನು ಕೊಡ್ತಾರೆ ಸೇಫಾಗಿ ಹಣ ಇರುತ್ತೆ ತಿಂಗಳ ತಿಂಗಳ ನಿನಗೆ ಬಡ್ಡಿ ಬರ್ತಿರತ್ತೆ ಹಾಗೆ ದೇವರ ಆರಾಧನೆಯನ್ನು ನೀನು ಭಕ್ತಿಯಿಂದ ಮಾಡಿದರೆ ದೇವರು ಅದನ್ನು ತೆಗೆದುಕೊಳ್ಳೋದು ನಿನ್ನ ವಸ್ತ್ರವನ್ನು ನಿನ್ನ ಅಭಿಷೇಕವನ್ನು ನೀನು ಮಾಡಿದ ಪದಾರ್ಥವಾದ ನಿವೇದನೆಯನ್ನು ಸ್ವೀಕಾರ ಮಾಡೋದು ಯಾಕೆ ಅಂದರೆ ನಿನಗೆ ಮತ್ತೆ ಕೊಡಲಿಕ್ಕೆ ಇದಕ್ಕೊಂದು ಎಕ್ಸಾಂಪಲ್ ಬೇಕಲ್ಲ ಪ್ರತಿಮುಖ್ಯೆ ಯಥಾಮುಖ ಶ್ರೀಹಿ ನಾವು ಕನ್ನಡಿಯ ಮುಂದೆ ನಿಂತಿರ್ತೇವೆ ಕನ್ನಡಿಯ ಮುಂದೆ ನಿಂತವನು ಬಿಂಬ ಕನ್ನಡಿಯೊಳಗೆ ಕಾಣೋದು ನಮ್ಮ ಪ್ರತಿಬಿಂಬ ಪ್ರತಿಬಿಂಬ ಚೆನ್ನಾಗಿ ಕಾಣಬೇಕು ಅನ್ನೋದಾದರೆ ಕನ್ನಡಿಗೆ ಅಲಂಕಾರ ಮಾಡೋದಲ್ಲ ಕನ್ನಡಿಯ ಮುಂದೆ ನಿಂತ ಬಿಂಬನಿಗೆ ಅಲಂಕಾರವನ್ನು ಮಾಡಿ ಮಾಡಬೇಕು ಮಾಡಿಕೊಳ್ಳಬೇಕು ಆವಾಗ ಪ್ರತಿಬಿಂಬದಲ್ಲಿ ಅದು ರಿಫ್ಲೆಕ್ಟ್ ಆಗುತ್ತೆ ಚೆನ್ನಾಗಿ ಕಾಣುತ್ತೆ ಅದರಂತೆ ನಮ್ಮ ನಿಮ್ಮೆಲ್ಲರ ಬಿಂಬ ಭಗವಂತ ನಾವೆಲ್ಲರೂ ಭಗವಂತನ ಪ್ರತಿಬಿಂಬರಂತೆ ಪ್ರತಿಬಿಂಬನಾದ ಜೀವನಿಗೆ ದೇವರು ಅಲಂಕಾರವನ್ನು ಕೊಡಬೇಕು ಏನದು ಅಲಂಕಾರ ನಮ್ಮಲ್ಲಿರುವ ದೋಷಗಳನ್ನು ದೂರ ಮಾಡೋದು ನಮಗೊಂದು ಅಲಂಕಾರ ನಮ್ಮಲ್ಲಿರುವ ಸದ್ಗುಣಗಳನ್ನು ಚಾಲತಿಗೆ ತರೋದು ಅದೊಂದು ಅಲಂಕಾರ ನಮ್ಮಲ್ಲಿರುವ ಸೋಂಬೇರಿತನವನ್ನು ಹೊಡೆದೋಡಿಸಿ ನಾವು ಯಾವಾಗಲೂ ಜಾಗೃತರಾಗಿರುವಂತೆ ಮಾಡೋದು ಅದೊಂದು ಅಲಂಕಾರ ನಮ್ಮಲ್ಲಿ ಇರುವ ಅಸ್ ಅಸೂಯೆಯನ್ನು ಒದ್ದೋಡಿಸಿ ಎಲ್ಲರ ಬಗ್ಗೆ ಹೃದಯ ವೈಶಾಲ್ಯತೆಯಿಂದ ಕೊಂಡಾಡುವಂತಹ ಭಾವನೆಯನ್ನು ಕೊಡೋದಿದೆಯಲ್ಲ ಇದೆಲ್ಲ ದೊಡ್ಡ ಅಲಂಕಾರಗಳು ಇದೆಲ್ಲವೂ ನನಗೆ ಬರಬೇಕು ಅಂತಾದರೆ ದೇವರನ್ನು ನಾನು ಹಾಗೆ ಕೊಂಡಾಡಬೇಕಂತೆ ನಿನ್ನ ಗುಣಪೂರ್ಣನೆಂದು ನಾ ಗುಣವಂತನಾಗುವೆ ನಿನ್ನ ಜನನ ಮರಣರಹಿತನೆಂದು ಎನ್ನ ಜನನ ಮರಣ ನಮ್ಮ ಗೋಪಾಲದಾಸರು ಒಂದು ಸುಳಾದಿಯಲ್ಲಿ ಅಂತಾರೆ ನಿನ್ನನ್ನು ನಾನು ಏನು ಉಪಾಸನೆ ಮಾಡ್ತೇನೋ ಆ ಫಲ ನನಗೆ ಕೊಡ್ತಿ ನಿನಗೆ ಜನನ ಮರಣ ಇಲ್ಲ ನಿನಗೆ ಸಂಸಾರ ಇಲ್ಲ ಅಂದರೆ ನನ್ನನ್ನು ಸಂಸಾರದಿಂದ ನೀನು ದೂರ ಇಡ್ತಿ ಅಂಥೇಳಿ ತುಂಬ ಅದ್ಭುತವಾಗಿ ಸ್ತೋತ್ರ ಮಾಡಿ ಭಗವಂತ ನಿನ್ನನ್ನು ಕೇಳಲಿಕ್ಕೆ ನನಗೆ ಬಾಯೇ ಇಲ್ಲ ಯಾಕೆ ನೀನು ಹೇಳಿದ ಯಾವ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಫಾಲೋ ಮಾಡೇ ಇಲ್ಲ ನಾನು ನೈತನ್ಮನಸ್ತವ ಸು ವಿಕುಂಠನಾಥ ಸಂಪ್ರೀಯತೆ ದುರಿತದುಷ್ಟಮ ಸಾಧು ತೀವ್ರಂ ಕಾಮಾತುರಂ ಹರಷಶೋಕ ಭೇಷಣಾರ್ಥಂ ತಸ್ಮಿನ್ ಕಥಂ ತವ ಗತಿ ವಿಮೃಷ ನಮ್ಮಪ್ಪ ನಿನ್ನ ಕಥೆ ಅಂದರೆ ನನಗೆ ವ್ಯಥೆ ಅದೇ ಬೇರೆಯವರ ಮನೆಯ ಹರಟೆ ಛಾಡಿ ಇನ್ಯಾವುದೋ ಕೆಟ್ಟ ವಿಚಾರಗಳು ಅಂದರೆ ನನಗೆ ಹಲ್ವಾ ತಿಂದಷ್ಟು ಆನಂದವೋ ಕಾಮಾತುರಂ ಹರ್ಷಶೋಕ ಭಯೇಷಣಾರ್ಥಂ ನಮ್ಮಪ್ಪ ನನ್ನ ಉದ್ಧಾರ ಆಗೋದು ಹೇಗೆ ತುಂಬ ನಾನು ಪಾಪವನ್ನು ಮಾಡ್ತೇನೆ ನಮ್ಮ ಗೋಪಾಲದಾಸರು ಇದೇ ಚಿಂತನೆಯನ್ನು ಹೇಗೆ ಮಾಡಬೇಕು ದೇವರಲ್ಲಿ ಏನು ಬೇಡಬೇಕು ಅಂತ ಕೇಳ್ತಾರೆ ಹರಿಮೂರ್ತಿಗಳು ಎನ್ನ ಕಂಗಣಿಗೆ ಕಾಣಿಸಬು ಹರಿಕೀರ್ತನೆಯು ಕೇಳಿಸದೆನ್ನ ಕಿವಿಗೆ ಮಾತ್ರ ಸ್ತೋತ್ರ ಬಾರದು ಎನ್ನ ನಾನಿಗೆಗೆ ಹರಿಪ್ರಸಾದ ಭೂಜಿಕ್ವೆಗೆ ಸವಿಯಾಗದಯ್ಯ ಅವರೋಗಭೂಯನಗೆ ದೇವಧನ್ವಂತರೀ ನಮ್ಮಪ್ಪ ನನಗೆ ದೊಡ್ಡ ರೋಗ ಇದೆ ಯಾವುದದು ದೇವರು ಅಂದರೆ ಅಲರ್ಜಿ ಹಿರಿಯರು ಅಂದರೆ ಅಲರ್ಜಿ ತಂದೆ ತಾಯಿಗಳು ಅಂದರೆ ಅಲರ್ಜಿ ನಾನು ಹೇಗೆ ಉದ್ಧಾರ ಆಗೋದು ಅಂದಾಗ ಭಗವಂತ ಹೇಳ್ತಾನೆ ನೀನು ಮಾಡುವ ಕೆಲಸ ಇಲ್ಲ ವಿಷ್ಣು ಪ್ರೇರಣೆಯ ವಿಷ್ಣು ಅಂತ ಮಾಡು ನಾನು ಭವರೋಗದ ವೈದ್ಯ ನಿನ್ನನ್ನು ಉದ್ಧಾರ ಮಾಡ್ತೇನೆ ಅಂತ ಪ್ರಹ್ಲಾದರಾಜರು ಈ ಮಾತುಗಳನ್ನೇ ಕೇಳ್ತಾರೆ ಜಿಕ್ವೈಕೋಚ್ಯುತ ವಿಕರ ಶತಿ ಮಾತೃತ್ ಶಿಷ್ಣೋನ್ನತಸ್ತ್ವಗೋದರಂ ಶ್ರವಣಂ ಕೋತಶ್ಚಿತೆ ಗ್ರಾಣೋನ್ನತಶ್ಚಪೃಕ್ವಚ ಕರಮ ಶಕ್ತಿ ಭಕ್ವತ್ಸಪತ್ಯ ಗೇಹಪತಿಂ ಲುನಂತಿ ನನ್ನ ನಾಲಿಗೆ ಆಡಬಾರದನ್ನು ಆಡತ್ತೆ ತಿನ್ನಬಾರದನ್ನು ತಿನ್ನತ್ತೆ ಕಿವಿ ಕೇಳಬಾರದನ್ನು ಕೇಳಿಸಿಕೊಳ್ಳತ್ತೆ ಕಣ್ಣಿಲಿ ಕೃಷ್ಣಾಕೃತಿ ನೋಡದೆ ಪರ ಹೆಣ್ಣಿನ ನೋಡುವ ತಪ್ಪು ನಿನ್ನ ಕಥಾಮೃತ ಕೇಳದೆ ಹರಟಯ ಮನ್ನಿಸುವ ಕಿವಿ ತಪ್ಪು ಅನ್ನವನಿನ ಗರ್ಪಿಸದೆ ಅಜ್ಞಾನದಿ ಉಣ್ಣುವ ನಾಲಿಗೆ ತಪ್ಪು ಚಿನ್ಮಯ ಚರಣಕ್ಕೆರಗದೆ ಉನ್ಮತ್ತರಿಗೆ ನಮಿಸುವ ಶಿರ ತಪ್ಪು ತಪ್ಪುಗಳ ಪರಿಹರಿಸಿ ಕಾಯು ನಮ್ಮಪ್ಪನಲ್ಲವೇ ನೀನು ನನ್ನನ್ನು ಉದ್ಧಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾರೆ ದೇವರು ಈ ಎಲ್ಲ ಶ್ಲೋಕಗಳನ್ನು ಸ್ತೋತ್ರವನ್ನು ಕೇಳಿ ತಲೆದೂಗಿ ಪ್ರಹ್ಲಾದ ನಿನ್ನ ಸ್ತೋತ್ರ ತುಂಬ ಚೆನ್ನಾಗಿತ್ತು ಏನಾದರೂ ವರವನ್ನು ಕೇಳು ಅದಕ್ಕೆ ಪ್ರಹ್ಲಾದರಾಜರಂದರು ದಯಮಾಡಿ ದಯಮಾಡಿ ವರಕೇಳು ಅಂತ ನನ್ನನ್ನು ಪ್ರಲೋಭನೆಗೆ ಒಳಗೆ ಮಾಡಬೇಡ ಯಾಕೆ ಅಂದರೆ ನಾವು ಸಹಜವಾಗಿ ಬೇಡಲಿಕ್ಕೆ ನಿಂತಿರ್ತೀವಿ ಮಾಮಾ ಪ್ರಲೋಭಯ ಉತ್ಪತ್ತಿಯ ಆಸಕ್ತಂ ಕಾಮೇಶು ತೈರ್ವರೈಹಿ ಸಹಜವಾಗಿ ನಮ್ಮಲ್ಲಿ ಕಾ ಬಯಕೆ ಇರತ್ತೆ ನೋಡು ಎಷ್ಟು ಆಶೀಷ ಆಶಾಸ್ತೆ ನ ಸವೈ ಸವೈವಣಿಕೆ ಸವೈ ಸ್ವಾಮಿ ಸವೈ ಭೃತ್ಯೋ ಗುಣಲುಬ್ಧೌ ನ ಕಾಮುಕೌ ಯಾರು ದೇವರ ದೇವರಿಂದ ವರ ಪಡೆಯುವ ಸಲುವಾಗಿ ದೇವರ ಆರಾಧನೆ ಮಾಡ್ತಾನೆ ಅವನು ವ್ಯಾಪಾರಿ ಅಂತಾದ ಸ್ತೋತ್ರವನ್ನು ಮಾರಿ ದೇವರಿಂದ ವರ ತೆಗೆದುಕೊಂಡ ಅಂತಾಗತ್ತೆ ಹಾಗಾಗಬಾರ್ದು ನಾನು ನಾನು ಯಾವತ್ತು ಭಕ್ತನೇ ಆಗಬೇಕು ನಿನ್ನಲ್ಲಿರುವ ಗುಣಗಳಿಗೆ ನಾನು ಮನಸೋತು ನಿನ್ನನ್ನು ಕೊಂಡಾಡಬೇಕು ನೀ ಏನು ಕೊಡ್ತೀಯೋ ನಿನಗೆ ಬಿಟ್ಟದ್ದು ಅದಕ್ಕೆ ಆದರೂ ದೊಡ್ಡವರು ಕೇಳಿದಾಗ ಬೇಡ ಅನ್ಬಾರ್ದಲ್ಲ ಯದಿ ರಾಶೀಶ ಮೇ ಕಾಮಾನ್ ವರಾನ್ ಮೇ ವರದರ್ಶಭ ಕಾಮಾನಾಂ ಹೃದಯ ಅಸಮ್ರೋಹಂ ಭವತಸ್ತು ವೃಣೇವರಂ ನನ್ನ ಹೃದಯದಲ್ಲಿ ಬಯಕೆಯ ಗಿಡ ಬೆಳೆದಿರಬಾರ್ದು ನೀನು ಏನು ಕೊಡ್ತೀಯೋ ಅದರಿಂದ ನಾನು ತೃಪ್ತನಾಗಿ ಬದುಕುವಂತೆ ಅನುಗ್ರಹವನ್ನು ಮಾಡು ಅಂತ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಕೇಳಿರಬೇಕು ದೇವರು ಕೊಟ್ಟಿರಬಾರ್ದು ನಮ್ಮ ಗೋಪಾಲದಾಸರು ಇದನ್ನೇ ಕನ್ನಡಕ್ಕೆ ತರ್ಜಮೆ ಮಾಡ್ತಾರೆ ಬೇಡುವೇನು ನಾನೊಂದ ತಕ್ಕದ್ದು ದೇವ ನೀಡೆನೆಂಬುದ ನಿನ್ನ ಮನದೊಳಿತೇ ಮೂಡಲಾದ್ರೀಶ ಗೋಪಾಲ ಬೇಡದಂತೆ ಪರರ ಮಾಡಯ್ಯ ಹರಿಯೇ ಏನಬೇಡಲಿ ನಿನ್ನ ಬಳಿಗೆ ಬಂದು ಯಾರನ್ನು ಬೇಡದಂತೆ ನನ್ನ ಜೀವನ ನಡೆಸಪ್ಪ ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಇದು ದೊಡ್ಡ ಬದುಕು ಹೀಗೆ ನನ್ನ ಬದುಕಿರಬೇಕು ಇನ್ನೊಬ್ಬರಿಗೆ ಬಂದದ್ದನ್ನು ನೋಡಿ ಹೊಟ್ಟೆ ಉರಿ ಪಡದಂತೆ ನನಗೆ ಇದ್ದದ್ದರಲ್ಲಿ ಸಂತೃಪ್ತನಾಗಿ ಇರುವಂತಹ ಮನಸ್ಥಿತಿಯನ್ನು ಕೊಡು ದೇವರು ಅನುಗ್ರಹವನ್ನು ಮಾಡಿದ್ದಾನೆ ಕಡೆಗೆ ಇನ್ನೊಂದು ವರ ಕೇಳ್ತೇನೆ ಏನದು ನನ್ನಪ್ಪ ಎಷ್ಟೇ ಕೆಟ್ಟವನಾದರೂ ನನಗಂತೂ ಅಪ್ಪ ಅಲ್ವಾ ನಿನ್ನ ದರ್ಶನಕ್ಕೆ ಅವನೂ ಒಂದು ರೀತಿ ಕಾರಣ ಹಾಗಾಗಿ ನನ್ನಪ್ಪ ನನ್ನ ಉದ್ಧಾರ ಮಾಡು ನಿನ್ನಂಥ ಮಗ ಹುಟ್ಟಿದ ಮೇಲೆ ನಿಮ್ಮಪ್ಪ ಉದ್ಧಾರವೇ ಆಗ್ತಾನೆ ಇಪ್ಪತ್ತೊಂದು ತಲೆ ಉದ್ಧಾರ ಆಯಿತು ಅಂದರು ಇಪ್ಪತ್ತೊಂದು ತಲೆ ಅಲ್ಲಿಲ್ಲ ಮುಂದಿನ ಜನ್ಮದಲ್ಲಿ ನೀನು ಅವತಾರ ಮಾಡಿದಾಗ ಆ ತಂದೆಯೂ ಉದ್ಧಾರ ಆಗಲಿ ಅಂತ ದೇವರು ಹೊರ ಕೊಟ್ಟದ್ದು ಅಂತ ವ್ಯವಸ್ಥೆ ಮಾಡಿಕೊಳ್ಳಿ ಅಂತ ಇಂತಹ ನರಸಿಂಹದೇವರ ಪ್ರಾದುರ್ಭಾವದ ಈ ವಿಷಯವನ್ನು ಶ್ರವಣ ಮಾಡಿದವರಿಗೆ ವಿಶೇಷವಾಗಿ ನರಸಿಂಹದೇವರು ಅನುಗ್ರಹವನ್ನು ಮಾಡ್ತಾರೆ ಏ ತತ್ ಪುಣ್ಯಮಾಖ್ಯಾನಂ ವಿಷ್ಣೋಹೋ ವೀರ್ಯೋಪೃಂಹಿತಮ್ ಕೀರ್ತೆಯೇ ಶ್ರದ್ಧೆಯ ಶೃತ್ವ ಕರ್ಮಪಾಶೈ ವಿಮುಚ್ಯತೆ ಕರ್ಮದ ಬಂಧನದಿಂದ ನಾನಾ ತರಹದ ಸಮಸ್ಯೆಗಳಿಂದ ಅವನು ಬಿಡುಗಡೆಯನ್ನು ಹೊಂದುತ್ತಾನೆ ನರಸಿಂಹ ಜಯಂತಿಯ ಈ ಶುಭ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ನಮ್ಮ ಮನೆಯಲ್ಲೇ ಕುಳಿತು ನರಸಿಂಹದೇವರ ಬಗ್ಗೆ ಭಾಗವತದಲ್ಲಿ ಹೇಳಿರುವ ಕೆಲವು ಪ್ರಮೇಯಗಳನ್ನು ನಮ್ಮ ಕಿವಿಯವರೆಗೂ ಹರಿಸಿದಂತಹ ಭಕ್ತಿಸುಧಾ ವಾಹಿನಿಯ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಇದೇ ರೀತಿ ಅದು ಭಗವಂತನ ಸೇವೆಯನ್ನು ಮಾಡಲಿ ಕೇಳುವ ಭಾಗ್ಯವನ್ನು ಹೇಳುವ ಭಾಗ್ಯವನ್ನು ನಮಗೆ ಕೇಳುವ ಭಾಗ್ಯವನ್ನು ನಿಮಗೆ ಕೊಟ್ಟು ಇಬ್ಬರಿಗೂ ಸಾಧನೆಯನ್ನು ಭಗವಂತ ಮಾಡಿಸ್ಲಿ ಅಂತ ಹೇಳ್ತಾ ಈ ಎರಡು ವಾಕುಸುಮಗಳನ್ನು ನರಸಿಂಹದೇವರಿಗೆ ಅರ್ಪಿಸ್ತೇನೆ ಏನೇ ದೋಷಗಳಿದ್ರೂ ಅದೆಲ್ಲವೂ ನನ್ನದು ಗುಣ ಇದ್ದರೆ ಅದೆಲ್ಲ ಗುರುಗಳ ಭಗವಂತನ ಅನುಗ್ರಹ ಅಂತ ಹೇಳ್ತಾ ಹರಯೇ ನಮಃ ಶ್ರೀಕೃಷ್ಣಾರ್ಪಣ ಮಸ್ತು